ಹಲೋ ಶಿವ, ಬಾರಯ್ಯ. ಏನ್ ಇವತ್ ಬಹಳ ಪಂಕ್ಚುಯಲ್ ಬಂದ್ಬಿಟ್ಟಿದ್ಯಾ? ಕುತ್ಕೋ. ಲೈಕ್ ಟು ಸಮಥಿಂಗ್? ಹಾ, ಇರ್ಲಿ ಇರ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತನಾಡೋದಿತ್ತು. ಅದೇನು ಕ್ಲಬ್ನಲ್ಲಿ ನಾನು ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ದೆ. ಏನ್ ವಿಷಯ? ಅದೇ, ಆ ಬಾಲಾಜಿ ಕೆಮಿಕಲ್ಸ್ ಅಲ್ಲಿ ಶೇರ್ ತಗೊಂಡಿದ್ವಲ್ಲ. ಹೌದು. ಅದಕ್ಕೆ ಹಣ ಸ್ವಲ್ಪ ಶಾರ್ಟೇಜ್ ಬಂದಿದೆ. ಶಾರ್ಟೇಜು ಯಾಕಯ್ಯ? ನಮ್ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣ ಇಲ್ಲದೆ. ನೀನೇನಯ್ಯ, ಹಣ ಇಲ್ಲ ಇದೆ ಅನ್ನೋದು ನೋಡ್ತೀಯ? ನೋಡಪ್ಪ, ನನ್ಗೆ ಆ ಪಂಚಾಯತ್ ಎಲ್ಲ ಬೇಡ. ಎಷ್ಟು ಬೇಕು? 4 ಲಕ್ಷ ಬೇಕು. 4 ಲಕ್ಷ? ಯಾವಾಗ ಬೇಕು? ನಾಳೆನೇ ಬೇಕಪ್ಪ. ನಾಳೆ? ನಾಳೆ ಕೊಟ್ರೆ? ನಾಳೆನೆ ಕಟ್ಬೇಕಯ್ಯ. ಇಡು ಅಂತ. ನಾಳೆ ರಾತ್ರಿ 9:30 ಸರಿಯಾಗಿ ನಾನೇ ಹಣ ಸಮೇತ ನಿಮ್ಮ ಮನೆ ಬರ್ತೀನಿ. ಖಂಡಿತವಾಗಿ ಖಂಡಿತವಾಗಿ. ಏನೇ ಹೀಗೆ ಹೇಳ್ತಾ ಇದ್ಯಾ? ಈ ಶಿವರಾಮಯ್ಯ ಹೇಳಿದ ಮಾತು ಯಾವತ್ತಾದ್ರೂ ತಪ್ಪಿದಾನೆ? ನಾಳೆ ರಾತ್ರಿ 9:30. ಎಕ್ಸಾಕ್ಟ್ಲಿ. ಕಾಳಪ್ಪ ಫೋನ್ ಮಾಡಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ಲೇಟ್ ಆಗ್ಬಹುದು. ನೀನು ಭದ್ರ ಬಾಗಲ್ ಚಿಲ್ಕ ಹಾಕೊಂಡ್ ಮಲಿಕೋ. ಹೋಗ್ಬಿಟ್ಟು ಬನ್ನಿ.
ಹಲೋ ಮಿಸ್ಟರ್ ಕಾಳಪ್ಪ. ಹಲೋ ಮಿಸ್ಟರ್ ರಾಮು. ಏನೇ ಪತ್ತೆನೇ ಇಲ್ಲ? ಎಷ್ಟೇ ಕೆಲ್ಸಗಳು ಹೆಚ್ಚು, ಏನೇ ಮಾಡೋದು? ಅಪರೂಪಕ್ಕೆ ಒಂದ್ಸಾರಿ ಕ್ಲಬ್ ಕಡೆ ಬರ್ತೀಯ, ಬರೆಯ ವೈದ್ಯ ಬಾಯ್, ಒಂದೊಂದು ಬಿಲಿಯರ್ಡ್ಸ್ ಅಣ್ಣ ಬರೆಯ. ಸಾರಿ ಫ್ರೆಂಡ್. Advance with your middle section punch. With power. Get ready. ಯಾರೋ ನೀವು? ಯಾರೋ ಅನ್ನೋದು ಗೊತ್ತಾಗುತ್ತೆ, ಬಾ ನಮ್ಮ ಜೊತೆಲಿ. ಬಿಡ್ರೋ ಬಾರೋ ಬಿಡ್ರೋ ಇಲ್ವೋ? ಏಯ್ ಇನ್ಸ್ಪೆಕ್ಟರ್, ನೋಟ್ ಡೌನ್ ದಟ್ ನಂಬರ್. ಸ್ಕೈ ಬ್ಲೂ ಕಲರ್, ಅಂಬಾಸಿಡರ್ ಫೇಸಿಂಗ್ ಸೌತ್, ಬೋತ್ ದಿ ಫ್ರಂಟ್ ಸೈಡ್ ಡೋರ್ ಓಪನ್. ಮೆಜರ್ಮೆಂಟ್ ತಗೋಪ್ಪ ಜಲ್ದಿ. ಸ್ಟಿಕ್ ಸೆವೆನ್ ಫೀಟ್ ಟೆನ್ ಇಂಚಸ್. ಸೆವೆನ್ ಫೀಟ್ ಟೆನ್ ಇಂಚಸ್. ಆ ಕಡೆ ತಗೋ. ಪಿಕ್ ಪಿಕ್. ಸೆವೆನ್ ಫೀಟ್ ಏಟ್ ಇಂಚಸ್. ಸೆವೆನ್ ಫೀಟ್ ಏಟ್ ಇಂಚಸ್. ನೋ ಡೌನ್ ಫ್ರೆಂಟ್. ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಇಂಚಸ್. 16.3 inches. ಸುಧಾ, ಸಮಾಧಾನ ತಗೊಳ್ಳಿ, ಅಳ್ಬೇಡ, ಹೋಗ್ಲಿ. ವಿಷಯ ಏನು ಅಂತಾದ್ರೂ ಹೇಳೆ. ನಮ್ ತಂದೆ 4 ದಿವಸದ ಹಿಂದೆ ಮನೆ ಬಿಟ್ಟು ಹೊರಟವ್ರು, ಪತ್ತೆನೇ ಇಲ್ವಂತೆ ಕಣೆ. ಹೌದಾ? ಊರಿಂದ ಟೆಲಿಗ್ರಾಮ್ ಬಂದಿದೆ. ಐ ಆಮ್ ವೆರಿ ಸಾರಿ. ಪ್ರಿನ್ಸಿಪಾಲ್ ಪರ್ಮಿಷನ್ ತಗೊಂಡು ನಾನು ಈಗಲೇ ಊರಿಗೆ ಹೋಗ್ಬೇಕು ಕಣೆ. ನಾವು ನಿನ್ ಜೊತೆ ಪ್ರಿನ್ಸಿಪಾಲ್ ಹತ್ರ ಬರ್ತೀವಿ, ಬಾ ಹೋಗೋಣ, ನಡೀರಿ ಹೋಗೋಣ. Good morning, S.P. Sahibre. Please come. How are you? I'm quite okay. Please take your seat. Thank you. ಅಂದ ಹಾಗೆ ಎಸ್ಪಿ ಸಾಹೇಬ್ರೆ, ಶಿವರಾಮು ಡಿಸಪಿಯರೆನ್ಸ್ ಬಗ್ಗೆ ನಿಮಗೇನಾದ್ರು ಸುಳಿವು ಸಿಗ್ತೇನೆ? ಅದೇ ಪ್ರಯತ್ನದಲ್ಲಿದ್ದೀವಿ. ಬೈದು ಬೈ, ನಿಮ್ಮಿಂದ ಕೆಲವು ಡೀಟೇಲ್ಸ್ ಬೇಕಾಗಿತ್ತು. ಅದಕ್ಕೇನಂತೆ, ನನ್ನಿಂದ ನನ್ನ ಸ್ನೇಹಿತನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗೋದಾದ್ರೆ ಯಾವ ಸಮಯದಲ್ಲಿ ಯಾವ ಸಹಕಾರ ಬೇಕಾದ್ರೂ ನೀಡಬಲ್ಲೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಶಿವರಾಮು ಪತ್ತೆ ಆಗ್ಬೇಕು. ಅಂದ ಹಾಗೆ ಶಿವರಾಮ ಮಗಳು ಸುಧಾ ಬಂದಿದ್ದಾಳಲ್ಲ, ಅವಳಿಂದ ಕ್ಲೂಸ್ ಏನಾದ್ರು ಸಿಗ್ತೇನೋ? ಅಂಥ ಕ್ಲೂಸ್ ಏನ್ ಸಿಗ್ಲಿಲ್ಲ, ಅವಳಿಗೆ ನಾವು ಸಮಾಧಾನ ಹೇಳಬೇಕಾಗಿ ಬಂತು. ಮಿಸ್ಟರ್ ರಾಮೇಗೌಡ್ರೆ, ನಿಮಗೂ ಶಿವರಾಮಗೂ ಎಷ್ಟು ವರ್ಷಗಳ ಪರಿಚಯ? ಅಂದ್ರೆ ನನ್ ಮೇಲೇನಾದ್ರೂ ಅನುಮಾನವೇನು? ಅನುಮಾನದ ಪ್ರಶ್ನೆ ಇಲ್ಲ, ನಿಮ್ಮಿಂದ ಕೆಲವು ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ದಟ್ಸ್ ಆಲ್ ರೈಟ್. ನನಗೂ ಅವನಿಗೂ 25-30 ವರ್ಷದಿಂದ ಪರಿಚಯ. ನಿಮಗೂ ಅವ್ರಿಗೂ ಫೈನಾನ್ಷಿಯಲ್ ಕರೆಸ್ಪಾಂಡೆನ್ಸ್ ಏನಾದ್ರೂ ಇತ್ತ? ಅದೇ ಶೂರ್, ನಾನು ಅವನಿಗೆ ಕೊಡ್ತಿದ್ದೆ, ಅವನು ನನಗೆ ಕೊಡ್ತಿದ್ದ. ಹೌದು ಮಿಸ್ಟರ್ ರಾಮೇಗೌಡ್ರೆ, ಶಿವರಾಮಯ್ಯನವ್ರಿಗೆ ಯಾರಾದ್ರೂ ಎನಿಮಿಸ್ ಇದ್ರ? ಬೇಕಾದಷ್ಟೇ ಇರ್ತಾರೆ, ಆದ್ರೂ ಬೇರೆಯವ್ರ ಬಗ್ಗೆ ನಾವು ಹೇಗೆ ಅನುಮಾನ ಪಡೋಕ್ ಸಾಧ್ಯ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಉಂಟ? ಕಾಳಪ್ಪ ಅಂತ ಒಬ್ಬ ಇದ್ದಾನೆ, ಶಿವರಾಮ ಬಿಸ್ನೆಸ್ ಪಾರ್ಟ್ನರ್, ಅವನು ನನ್ನಷ್ಟೇ ಆಪ್ತ ಸ್ನೇಹಿತ. ಆದ್ರೂ ಆಗಾಗ ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದ. ಆಯ್ತು ಇನ್ಸ್ಪೆಕ್ಟರ್. ಎಸ್ ಸರ್. ನೋಟ್ ಡೌನ್ ದಿ ಪಾಯಿಂಟ್. ಥ್ಯಾಂಕ್ ಯು ಫಾರ್ ದ ಡೀಟೇಲ್ಸ್ ಮಿಸ್ಟರ್ ಕಾಲಪ್ಪ. ಐ ಹೋಪ್ ಇಟ್ ಇಸ್ ಟ್ರೂ. ನೋ ಡೌಟ್. ನಿಮ್ ನೆಸೆಸಿಟಿ ಬೇಕಾಗ್ಬಹುದು, ಆಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಮೆನ್ಷನ್ ನಾಟ್. ದಿಸ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ವಿತ್ ಪರ್ಟಿಕ್ಯುಲರ್ಸ್ ಓನ್ಲಿ ಐ ಕ್ಯಾನ್ ವರ್ಕ್ ಔಟ್. ನಿಮ್ಗೆ ಫುಲ್ ಪರ್ಟಿಕ್ಯುಲರ್ಸ್ ಕೊಡ್ತೇವೆ ಸರ್. ಬರೀ ಪರ್ಟಿಕ್ಯುಲರ್ಸ್ ಅಷ್ಟೇ ಸಾಲದು, ಡಿಪ್ಲೊಮಸಿ ಆಲ್ಸೋ ನೀಡೆಡ್. ನಿಮಗೆ ಡಿಪ್ಲೊಮಸಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಲೆಟ್ ಮಿ ಸಿ. ಹಿಯರ್ ಆರ್ ಆಲ್ ದ ಫೈಲ್ಸ್ ಅಂಡ್ ರೆಕಾರ್ಡ್ಸ್ ಯು ನೀಡ್. ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು.
ಗುಡ್ ಲಕ್. ಥ್ಯಾಂಕ್ ಯು. ಸುದ್ದಿ ಪಾರ್ಟಿ ಕೊಡ್ಬೇಕು ಖಂಡಿತ ಕೊಡ್ಬೇಕು. ಹಾಗೆ ಸರಿ ಪಾರ್ಟಿ ಅಲ್ಲ, ಪಿಚ್ಚರ್ಗೂ ಕರ್ಕೊಂಡು ಹೋಗ್ತಾಳೆ. ನಮ್ ಕಾಲೇಜ್ ಫಾರ್ಮಾಲಿಟೀಸ್ ಪ್ರಕಾರ ಯಾರು ಸ್ಪೀಡ್ ರೇಸ್ ಕಾಂಪಿಟೇಷನ್ ಇರ್ತಾರೋ ನಮ್ಮೆಲ್ಲರಿಗೂ ಸಿನಿಮಾ ಕರ್ಕೊಂಡ್ಬೇಕು. ಅಷ್ಟೇ ಅಲ್ಲ, ಭರ್ಜರಿ ಪಾರ್ಟಿನೂ ಕೊಡ್ತಾರೆ. ಅಷ್ಟೇನಾ? ಬಿಡ್ರಲ್ಲೇ ಕರ್ಕೊಂಡು ಹೋಗ್ತೀನಿ. ಯಾವ ಪಿಚ್ಚರ್ ಕರ್ಕೊಂಡು ಹೋಗ್ಬೇಕೆ? ಗೆದ್ದಿ ಅಂತ ಎಷ್ಟೊಂದ್ ಕೊಬ್ಬು ಈ ಹುಡುಗರ್ಗೆ. ಹೋಗ್ಲಿ ಬಿಡೆ, ಸೋತ್ ಬಿಟ್ಟಿವೆ ದ್ರಾವಿಗಳು. ಗುರು, ನಮ್ಮ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಯಾಕ್ರಯ ಗುರು, ಲಾಸ್ಟ್ ಟೈಮ್ ಕಾಂಪೀಟ್ ಮಾಡಿ ಸ್ಪೀಡ್ ರೇಸ್ ನಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ, ಈ ಸಾರಿ ಥರ್ಡ್ ಪ್ಲೇಸ್ ಕೂಡ ಬರ್ಲಿಲ್ಲ ಗುರು, ಸೋತೋಗ್ಬಿಟ್ಟೆ ಗುರು. ನಿನ್ಗೇನೋ ಆಯ್ತು ದಾಡಿ, ನಾನ್ ನೀನೇ ಗೆದ್ರು ಅಂತ ವಿಶ್ ಮಾಡೋದಕ್ಕಂತ ಬಂದ್ರೆ ಎಲ್ಲೋ ಮಾತಲ್ಲಿ ಬಂತು, ಎಲ್ಲ ನಿನ್ ಪಿರಿಯಡಲ್ಲೇ ಮುಗ್ದೋಯ್ತು. ನಿನ್ಗೇನೋ ಆಯ್ತು, ಏರ್ ಸ್ಟಕ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ನಿಂತೋಯ್ತು. ಹೋಗ್ಲಿ, ಗೆದ್ದವ್ರು ಯಾರು ಅಂತನಾದ್ರೂ ಹೇಳ್ರು, ಮಾತಾಡ್ರು. ಅಲ್ಲಿ ನೋಡು, ಆ ಹುಡುಗಿರ ಗುಂಪು ಲೇಸ್ ಕಟ್ ಹಾಕೊಂಡು ನಿಂತಿದಾಳಲ್ಲ, ಅವಳೇ ಗುರು. ನಮ್ಗೆಲ್ಲ ಮಣ್ಣು ಮುಗಿಸಿದ್ದು. ಬ್ಯೂಟಿಫುಲ್. ಗೆದ್ದವ್ರು ಯಾರಾದ್ರೆ ಏನಂತೆ, ಬಂದ್ರ ವಿಶ್ ಮಾಡೋಣ. ನೋಡಿ ವಸಂತಿ, ಎಲ್ಲ ಹೆಣ್ಣಮ್ಗಳು ಮಾಜಿ ಸ್ಪೀಕಿಂಗ್ ಜೊತೆ ಹಾಕೊಂಡ್ ಬರ್ತಾ ಇದೆ. ಯಾರು? ಅವನಾ, ಲಾಸ್ಟ್ ಇಯರ್ ಸ್ಪೀಚಸ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದವನು. ಸುಮ್ಮನಿರು, ಮೈ ಹಾರ್ಟ್ ಕಂಗ್ರಾಚುಲೇಷನ್ಸ್ ಟು ಯು. ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಲಾಸ್ಟ್ ಇಯರ್ ಕಾಲೇಜ್ ನ ಸ್ಪೀಡ್ ಕಿಂಗ್ ನಾನು. ಈ ವರ್ಷ ನೀವು ಸ್ಪೀಡ್ ಕ್ವೀನ್ ಅಂತ ಗೊತ್ತಾಯ್ತು. ಕಂಗ್ರಾಚುಲೇಷನ್ಸ್. ನೀವು ಇಷ್ಟೆಲ್ಲ ಹೇಳ್ಬೇಕಾಗಿರ್ಲಿಲ್ಲ, ಬರೀ ವಿಶ್ ಮಾಡಿದ್ರೆ ನನ್ಗೆ ಅರ್ಥವಾಗುತ್ತೆ. ಲೇ ಗೀತಾ, ಲಾಸ್ಟ್ ಇಯರ್ ಇವರು ಯಾವ ಸಿನಿಮಾ ತೋರಿಸಿದ್ರೆ? ಡಾಕ್ಟರ್ ಜಿವಾಗ್ ಹೋಗಣೆ. ಸರಿ, ಈಗ ಯಾವ್ದಕ್ಕೆ ಕರ್ಕೊಂಡು ಹೋಗ್ತೀಯ? ಯಾವ್ದಕ್ಕೆ ಹೋಗೋಣ? ಲಿಯೋ ಪ್ಯಾಟ್ರಸನ್ಸ್ಗೆ. ನಡಿಯೋ ಹೋಗೋಣ. ಏನ್ ಗುರು, ನಿನ್ಗೆ ಹಿಂಗ್ ಹೊಡೆದ್ಬಿಟ್ರು? ಓಕೆ ಓಕೆ, ಐ ವಿಲ್ ಟೀಚ್ ಹರ್ ಎ ಲೆಸನ್. ಹಲೋ ಮಿಸ್ಟರ್ ಗೌಡ. ಹಲೋ ಪ್ರೊಫೆಸರ್, ಹೇಗಿದ್ದೀರಾ ಸರ್? ಐ ಆಮ್ ಫೈನ್. ಬೆಂಗಳೂರಿಗೆ ಯಾವಾಗ ಬಂದ್ರಿ? ಇವತ್ತು ತಾನೇ ಬಂದೆ, ಸ್ವಲ್ಪ ಬಿಸ್ನೆಸ್ ಮ್ಯಾಟರ್ಸ್ ಇತ್ತು, ಹಾಗೆ ನನ್ನ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಾಗೆ ನಮ್ಮ ವಾಸಂತಿ ಹೇಗಿದ್ದಾಳೆ ಪ್ರೊಫೆಸರ್? ಹಿ ಇಸ್ ವೆರಿ ಸ್ಮಾರ್ಟ್. ಅಷ್ಟೇ ಅಲ್ಲ, ಈ ಸಲ ಕಾಲೇಜ್ ಸ್ಪೋರ್ಟ್ಸ್ ನಲ್ಲಿ ಅವ್ರ ಫಸ್ಟ್ ಪ್ರೈಸ್ ವಿನ್ನರ್ ಕೂಡ. ಬರೀ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಸಾಲ್ದಮ್ಮ, ಹಾಗೇನೆ ಎಕ್ಸಾಮ್ಲು ಫಸ್ಟ್ ಕ್ಲಾಸ್ ಬರಬೇಕು. ಏನಂತೀರಾ ಪ್ರೊಫೆಸರ್? ಈ ಸಲ ಪರೀಕ್ಷೆ ನಲ್ಲಿ ಅವ್ರು ಫಸ್ಟ್ ರ್ಯಾಂಕ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ, ನಿಮ್ ಪ್ರೊಫೆಸರ್ ನಿನ್ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ. ಕೀಪ್ ಇಟ್ ಅಪ್. ಅಂದಾಗೆ ನಿನ್ ಎಕ್ಸಾಮ್ ಮುಗಿಯೋವರೆಗೂ ನಾನ್ ನಿನ್ ಡಿಸ್ಟರ್ಬ್ ಮಾಡಲ್ಲಮ್ಮ. ಓಕೆ, ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಬಂದ್ಬಿಡ್ಬೇಕು. ಹಲೋ ಮೇಡಮ್. ಏನಾಗ್ಬೇಕಿತ್ತು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಅವತ್ ನೀವು ಜಂಬದ ಕೋಳಿ ತರ ಬಿಹೇವ್ ಮಾಡಿ ನನ್ನ ಅಭಿಮಾನಕ್ಕೆ ಧಕ್ಕೆ ತಂದಿರಿ, ಗೊತ್ತಿದೆ ತಾನೆ? ಹಾಗಾದ್ರೆ ಐ ಆಮ್ ವೆರಿ ಸಾರಿ. ನಿಮ್ ಲಕ್ ಚೆನ್ನಾಗಿತ್ತು, ಈ ವರ್ಷ ನಾನೇನಾದ್ರೂ ಕಾಲೇಜ್ ನಲ್ಲಿ ಇದ್ದಿದ್ರೆ ನಿಮ್ಗೆ ಚಾನ್ಸ್ ಸಿಕ್ತಿರ್ಲಿಲ್ಲ. ಕಾಂಪೀಟ್ ಮಾಡ್ಬೇಡಿ, ಗೊತ್ತಾಗುತ್ತೆ. ಟೈಮ್ ಬಂದ ಖಂಡಿತ ಆ ಚಾಲೆಂಜ್ ತಗೋತೀನಿ. ಅದಿರ್ಲಿ, ಅವಳು ನಿಮ್ ಜೊತೆ ಮಾತಾಡ ಹೋದ್ರಲ್ಲ, ಅವ್ರು ನಿಮ್ಮ ಅಪ್ಪನ? ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ಮಂತ ಸುಂದರ ಹುಡುಗಿಯರು ಈಗೆಲ್ಲ ಕೋಪಿಸ್ಕೋಬಾರ್ದು. ಶಟ್ ಅಪ್. ಕೋಪಿಸ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ನಾನ್ಸೆನ್ಸ್. ಆಲ್ ರೈಟ್ ಶಿವರಾಮಯ್ಯನ್, ಕೇಸ್ನ ವಿಷಯದಲ್ಲಿ ಏನಾದ್ರೂ ರಿಪೋರ್ಟ್ ಬಂದಿದೆಯಾ? ಬಂದಿದೆ, ಆದ್ರೆ ಅದರಲ್ಲಿ ಯಾವ ಕ್ಲೂಸ್ ಸಿಗೋ ಕಾಣ್ತಿಲ್ಲ. ಲೆಟ್ ಮಿ ಸೀ ದ ರಿಪೋರ್ಟ್. ಎಸ್ ಪ್ಲೀಸ್. ಈ ರಿಪೋರ್ಟ್ ನೋಡಿದ ಮೇಲೆ ಹೆಣ್ಮರೆಯ ಶಿವರಾಮಯ್ಯ ಬದುಕಿದಾನೆ ಅನ್ನೋದಾಗ್ಲಿ ಸತ್ತಿದಾನೆ ಅನ್ನೋದಾಗ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಎನಿವೇ, ಲೆಟ್ ಅಸ್ ವೈಟ್ ಫಾರ್ ದ ನೆಕ್ಸ್ಟ್ ರಿಪೋರ್ಟ್. ಎಸ್. ವಸಂತಿ,
ಬೆಂಗಳೂರಿಂದ ದಣ್ಣ ಬಂದಿದ್ಯಾ, ಸ್ನಾನ ಮಾಡಿ ಡ್ರೆಸ್ ತಗೋ ಬಾ. ಡ್ರೈವರ್ ಲಗೇಜ್ ತಗೊಂಬ. ಆಯ್ತು ಸ್ವಾಮಿ. ಹುಚ್ಚಿಗೆ ಚಿಡ್ದಿದ್ಯಾ ಅಲ್ರಿ, ಒಳ್ಳೆ ಮಂಕಿ ತರ ತಲೆಯಲ್ಲಾಡಿಸ್ತಿರಲ್ಲ, ತೆಗಿರಿ ನಿಮ್ ಮೋಟ್ರ್ ಬೈಕ್ನ. ಓಹೋ, ನಿಮ್ ಸ್ವಂತ ರಸ್ತೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಬಹಳ ಫಾಸ್ಟ್ ಆಗಿ ಬಂದು ದಣ್ದಿದ್ದೀರಾ. ದಣಿವು ನನ್ಗಲ್ಲ ನಿಮ್ಗೆ, ಅದಕ್ಕೆ ಇಲ್ಲಿ ಬಂದು ಸುಸ್ತಾಗಿ ನಿಂತಿರೋದು. ನೀವು ಮುಂದಕ್ಕೆ ಹೋಗೋದಕ್ಕೆ ನಂದೇನು ಅಡ್ಡಿ ಇಲ್ಲ ಮೇಡಮ್. ಮತ್ತ್ಯಾಕೆ ರಸ್ತೆ ಗಡ್ಡ ನಿಂತಿದ್ದೀರಾ? ಗಾಬರಿ ಆಗ್ಬೇಡಿ ಮೇಡಮ್, ನಾನೇನ್ ನಿಮ್ಗೆ ತೊಂದರೆ ಕೊಡಲ್ಲ. ಒಂದ್ಸಾರಿ ನಿಮ್ ಮುಂದಿನ ದಾರಿ ಪರೀಕ್ಷೆ ಮಾಡಿ ನೋಡಿ, ಆಮೇಲೆ ಇಷ್ಟ ಇದ್ರೆ ಮುಂದುವರಿಯಿರಿ. ನನ್ನ ಅಭ್ಯಂತರ ಖಂಡಿತ ಇಲ್ಲ. ನೋಡಿ ಮೇಡಮ್, ಇನ್ನ ನಿಮ್ ದಾರಿಗೆ ಅಡ್ಡ ಬರಲ್ಲ. ಈ ರಸ್ತೆ ನಮ್ ಸ್ವಂತ ರಸ್ತೆನೂ ಅಲ್ಲ, ನಮ್ಮ ಅಪ್ಪನ ರಸ್ತೆನೂ ಅಲ್ಲ. ನಿಮ್ ರಸ್ತೆ ಧಾರಾಳವಾಗಿ ಹೋಗ್ಬೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ ಸಿಟ್ಟಿಂದ ಏನೇನು ಮಾತಾಡ್ಬಿಟ್ಟೆ. ನೋಡಿ, ನನಗ್ ಸಿಟ್ಟು ಯಾವಾಗ್ಲೂ ಮುಗಿನ ಮೇಲೆ ಇರುತ್ತೆ, ಆದ್ರಿಂದ ತಾವ್ ದಯವಿಟ್ಟು ನನ್ ಮೇಲೆ ಕೋಪಿಸ್ಕೋಬಾರ್ದು. ಅದೆಲ್ಲ ಪರವಾಗಿಲ್ಲ ಬಿಡಿ, ಕಾಲೇಜ್ ನಲ್ಲಿ ಸ್ಪೀಡ್ ಕಿಂಗ್ ಇಲ್ಲಿ ಹೇಗ್ ಬಂದ ಅಂತ ಆಶ್ಚರ್ಯನ? ನಿಮ್ ಹೆಸರು? ನಾನ್ ವಾಸಂತಿ, ಇಲ್ಲಿ ನಮ್ ಪ್ಲಾಂಟೇಶನ್ ಇದೆ. ಸುಮ್ನೆ ಫಾಸ್ಟ್ ಡ್ರೈವ್ ಮಾಡಿದ್ರೆ ಮಜಾ ಸಿಗುತ್ತೆ ಅಂತ ಬಂದೆ. ನಾನು ನಾರ್ಮಲ್ ಆಗಿ ಡ್ರೈವ್ ಮಾಡ್ತಾ ಇದ್ದೆ, ನಿಮ್ ಜೀಪ್ ನೋಡಿ ಓವರ್ಟೇಕ್ ಮಾಡೋಣ ಅನ್ಸ್ತ ಅಷ್ಟೇ. ಅದೇನೋ ಬೆಂಗಳೂರಿನಲ್ಲಿ ಬಹಳ ಜನ ಓವರ್ಟೇಕ್ ಮಾಡಿದೀನಿ ಅಂದ್ರಿ? ಅಲ್ಲಿ ಬಹಳ ಜನನ ಡ್ರೈವಿಂಗ್ ನಲ್ಲಿ ಓವರ್ಟೇಕ್ ಮಾಡಿದ್ದೆ, ಆದ್ರೆ ಇಲ್ಲಿ ನಿಮ್ಮನ್ನು ಓವರ್ಟೇಕ್ ಮಾಡಕ್ ಆಗ್ಲಿಲ್ಲ, ಸೋತ್ಬಿಟ್ಟೆ. ನಾನ್ ಬರ್ತೀನಿ ಮತ್ತೊಂದ್ಸಲ. ಥ್ಯಾಂಕ್ಸ್, ಬಾಯ್ ಬಾಯ್ ಬಾಯ್. ಹಾಯ್, ಹೇಗಿದ್ಯಾ ವಸಂತಿ? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಒಂದೆರಡು ದಿನ ಆಯ್ತು, ಕೂತ್ಕೋ. ಅಚ್ಚರಿ, ನಿಮ್ ತಂದೆ ಕಿಡ್ನಾಪ್ ಆಗಿ ಇನ್ನೂ ಸಿಕ್ಕಿಲ್ಲ ಅಂತ ವಿಷಯ ಗೊತ್ತಾಯ್ತು. ಸಮಾಧಾನ ತಗೋಸಿದ ಯಾರೋ ದುಡ್ಡುಕೋಸ್ಕರ ಈ ಕೆಲಸ ಮಾಡಿರ್ತಾರೆ. ಆದಷ್ಟು ಬೇಗನೆ ನಿಮ್ ತಂದೆ ಸಿಗ್ಲಿ ಅನ್ನೋದೇ ನನ್ನ ಆಸೆ. ಸುಧಾ, ಪೊಲೀಸ್ನವ್ರು ಬಂದಿದ್ರಾ? ಹೌದು, ಬಂದಿದ್ರು. ನನ್ನಿಂದ ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ.
ಇದು ಸ್ಕೆಚ್ ಮಾಡ್ತಾ ಇದ್ದೀರಲ್ಲ? ಈ ಬೆಟ್ಟ ಗುಡ್ಡಗಳನ್ನ ಸ್ಕೆಚ್ ಮಾಡ್ತಾ ಇದ್ದೀನಿ. ಇದೇನಿದು? ಇದು ಕ್ಲಿನೋಮೀಟರ್ ಅಂತ, ದಿಕ್ಸೂಚಿ, ದಿಕ್ಕನ್ನ ಇಂಡಿಕೇಟ್ ಮಾಡುತ್ತೆ. ನಮ್ಗೆ ಬೇಕಾದ ಸ್ಥಳಗಳನ್ನ ಇದ್ರ ಮೂಲಕ ನಾವು ಪತ್ತೆ ಹಚ್ಚಬಹುದು. ನಿಮ್ಮ ನೋಡಿದ್ರೆ ಒಳ್ಳೆ ಅಡ್ವೆಂಚರಸ್ ಮೂವಿ ಹೀರೋ ಜ್ಞಾಪಕ ಬರುತ್ತೆ ನನಗೆ. ಯಾಕೆ? ನನ್ನ ವೇಷ ಆ ರೀತಿ ಇದೆಯಾ? ಎಕ್ಸಾಕ್ಟ್ಲಿ ಗ್ರೆಗರಿ ಪೆಕ್ ತರ ಕಾಣಿಸ್ತೀರ. ನೀವ್ ಹೇಳೋದ್ ನೋಡಿದ್ರೆ ಈ ಅಡ್ವೆಂಚರಸ್ ಹೀರೋಸ್ಗೂ ನಿಮ್ಗೂ ಏನೋ ಸಂಬಂಧ ಇರೋ ಕಾಣಿಸುತ್ತೆ. ಗ್ರೆಗರಿ ಪೆಕ್ ನನ್ನ ಫೇವರೇಟ್ ಸ್ಟಾರ್. ಸರಿ, ನಿಮ್ ಕೈಯಲ್ಲಿರೋದೇನು? ಕಲ್ಲು. ಕಲ್ಲು ಅಂತ ನನಗೆ ಗೊತ್ತ್ರಿ, ಯಾವ ತರಹ ಕಲ್ಲು ಅಂತ ಕೇಳಿದೆ. ನೋಡಿ ಮಿಸ್ ವಾಸಂತಿ ಅವರೇ, ಈ ಲೆನ್ಸ್ ಮೂಲಕ ಆ ಕಲ್ಲಿನ ವಿಶೇಷ ಕಾಣಿಸುತ್ತಾ ನೋಡಿ. ಈ ಲೆನ್ಸ್ ಮೂಲಕ ನೀವು ತುಂಬಾ ಸುಂದರವಾಗಿ ಕಾಣ್ತೀರಾ. ಎಲ್ಲಿ ಇಲ್ಲಿ ಕೊಡಿ. ನೀವು ಅದ್ಭುತವಾಗಿ ಕಾಣಿಸ್ತೀರಾ. ಅದ್ಭುತನೋ ಇಲ್ಲ ಭೂತನೋ. ಪ್ರಭಾಕರ್ ಅಲ್ಲಿ ನೋಡಿ, ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಎಸ್ಟೇಟ್ ಬಂಗ್ಲೆ. ನೀವ್ ಯಾಕೆ ನಮ್ಮ ತೋಟಕ್ಕೆ ಬರಬಾರ್ದು? ಬರೋಣ. ಅದಕ್ಕೇನಂತೆ? ನಮ್ ಡ್ಯಾಡಿನ ಪರಿಚಯ ಮಾಡ್ಕೊಡ್ತೀನಿ, ಹಾಗೆ ನಮ್ ತೋಟ ಎಲ್ಲ ನೋಡ್ಕೊಂಡು ಬರ್ಬೋದು. ನಿಮ್ ಸರ್ವೆ ಕೂಡ ಮಾಡ್ಕೋಬಹುದು. ಖಂಡಿತ ಮಾಡೋಣ, ಬರ್ತೀನಿ. ಯಾವಾಗ ಬರ್ತೀರಾ? ನಾಳೆ. ಎಷ್ಟೊತ್ತಿಗೆ? ಮಾರ್ನಿಂಗ್. ನಾನ್ ನಿಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಶೋರ್ ಶೋರ್. ಖಂಡಿತವಾಗಿ ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ. ಡ್ಯಾಡಿನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ ಬನ್ನಿ. ಬ್ಯೂಟಿಫುಲ್ ಹೌಸ್. ಇದು ಬೆಡ್ರೂಮ್. ಹಲೋ, ಹೌ ಡಿ ಯು? ಫೈನ್. ಡ್ಯಾಡಿ, ನಾನು ಹೇಳಿದ್ನಲ್ಲ ಪ್ರಭಾಕರ್ ಅಂತ, ಇವರೇ. ಓಹೋ, ಗ್ಲಾಡ್ ಟು ಮೀಟ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಇವರು ಜಿಯಾಲಜಿಸ್ಟ್ ಕೂಡ ಡ್ಯಾಡಿ. ಆಹಾ, ಗುಡ್. ವಾಸಂತಿ, ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾಮ್ಮ. ತರ್ತೀನಿ. ಬೈ ದಿ ಬೈ ಮಿಸ್ಟರ್ ಪ್ರಭಾಕರ್, ಇವಾಗ ಎಲ್ಲಿ ಸರ್ವೆ ಮಾಡ್ತಾ ಇದ್ದೀರಾ? ಇಲ್ಲೇ ಬಾಬುಡನ್ಗಿರಿನಲ್ಲಿ. ಯಾವ ವಿಷಯವಾಗ? ಮ್ಯಾಂಗನೀಸ್ ಮತ್ತು ಐರನ್ ಓರ್. ಗುಡ್. ನಮ್ಮ ಎಸ್ಟೇಟ್ ನಲ್ಲೂ ಮ್ಯಾಂಗನೀಸ್ ಐರನ್ ಓರ್ ಏನಾದ್ರು ಸಿಗುತ್ತೆ ನೋಡಿ. ಯಾಕೆ ಸರ್, ಎಸ್ಟೇಟ್ ಅಂದ್ರೆ ಬೋರ್ ಆಗಿದೆಯಾ? ಏನು ಹೇಳ್ತೀರಾ, ಈ ಹಾಳು ಕೂಲಿಗಳ ಸಹವಾಸ, ಲೇಬರ್ ಪ್ರಾಬ್ಲಮ್, ಯೂನಿಯನ್, ನೂರೆಂಟು ಪ್ರಾಬ್ಲಮ್ಸ್ ತಲೆ ತಿಂತಾ ಇದೆ. ತಗೊಳ್ಳಿ. ನಮ್ಮ ತೋಟದಲ್ಲೇ ಬೆಳೆದ ಕಿತ್ಲೆ ಹಣ್ಣಿನ ರಸ. ವೆರಿ ನೈಸ್. ನಿಮ್ಮನ್ನು ಭೇಟಿಯಾಗಿದ್ದು ತುಂಬಾ ಸಂತೋಷ. ನಮ್ಮ ನಿಮ್ಮ ಭೇಟಿ ಸಂತೋಷದ ದೃಷ್ಟಿಯಿಂದಲೋ ಅಥವಾ ವ್ಯಾಪಾರ ದೃಷ್ಟಿಯಿಂದಲೋ? ಸ್ನೇಹ ಸೌಹಾರ್ದ ದೃಷ್ಟಿಯಿಂದ. ವಾ, ಎಂತ ಸುಂದರವಾದ ತೋಟ ಇದು. ಇಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ರೆ ನನಗನ್ಸುತ್ತೆ ಇಲ್ಲ ಯಾಕೆ ಇದ್ದು ಬಿಡಬಾರ್ದು ಅಂತ. ಸರಿ, ನಿಮ್ಗೆ ಎಷ್ಟು ಎಕರೆ ತೋಟ ಇದೆ? 300 ಎಕರೆ ಇದೆ. ಕಾಫಿ ತೋಟದ ಜೊತೆಯಲ್ಲಿ ಕಿತ್ಲೆ ಹಣ್ಣಿನ ತೋಟನೂ ಇದೆ. ಬ್ಯೂಟಿಫುಲ್, ಮಾರ್ವೆಲಸ್. ಅಲ್ರಿ, ನಿಮ್ಮಂತ ಅಡ್ವೆಂಚರ್ಸ್ ಹೀರೋ ಈ ಕಾಫಿ ತೋಟನ ಹೊಗಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಆಶ್ಚರ್ಯ ಕಾಣಿಸ್ತಾ ಇದೆಯಲ್ಲ. ಅಂತೂ ಅಡ್ವೆಂಚರಸ್ ಹೀರೋ ಅಂತ ಬ್ರ್ಯಾಂಡ್ ಮಾಡ್ಬಿಟ್ರಿ. ಅಲ್ಲಿ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮನೆಗಳು, ಯಾರ ಮನೆಗಳು?
ಆ ಮನೆಗಳ ಅದು ನಮ್ಮ ತೋಟದ ಕೂಲಿ ಆಳುಗಳು ಕಟ್ಸ್ಕೊಟ್ಟಿರೋದು. ಮತ್ತೆ ದೊಡ್ಡ ಮನೆ? ಓ ಅದ ಅದೊಂದು ಭೂತದ ಮನೆ. ಅಲ್ಲಿ ಎಸ್ಟೇಟ್ನಲ್ಲಿದ್ದ ಹೆಣ್ಣಾಳೊಬ್ಳು ನೇಣ ಹಾಕೊಂಡು ಸತ್ತು ಹೋದ್ಲಂತೆ. ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಏನೇನೋ ಶಬ್ದ ಬರುತ್ತೆ ಅಂತ ನಮ್ಮ ತೋಟದ ಕೂಲಿ ಆಳುಗಳೆಲ್ಲ ಹೇಳ್ತಾರೆ. ನನಗಂತೂ ಹಗಲಿನಲ್ಲಿ ಕೂಡ ಅಲ್ಲಿ ಹೋಗೋದಕ್ಕೆ ಭಯವಾಗುತ್ತೆ. ನಾನ್ ಬರಲ್ಲಪ್ಪ, ನಾನು ತುಂಬಾ ದಿಗ್ಲು. ನಾನು ಇಲ್ಲಿರ್ತೀನಿ, ಹೋಗ್ಬಿಟ್ಟು ಬನ್ನಿ. ಬನ್ನಿ ಮಿಸ್ ವಾಸಂತಿ, ನಾನ್ ಗಂಡು ಸಿರ್ಬೇಕಾದ್ರೆ ನಿಮ್ಗೆಂತ ಭಯ? ಬನ್ನಿ. ನಾನ್ ಬರಲ್ಲ, ನನ್ನ ದೇವ್ಗಳಂದ್ರೆ ತುಂಬಾ ಹೆದರಿಕೆ ಆಗುತ್ತೆ. ನೀವು ಹೋಗ್ಬಿಟ್ಟು ಬನ್ನಿ. ಒಳ್ಳೆ ಎಳೆ ಮಕ್ಳು ತರ ಬೆಂಗಳೂರಲ್ಲ ಹೆಂಗ್ ಅಷ್ಟು ಜನಕ್ಕೆ ಓವರ್ಟೇಕ್ ಮಾಡಿದ್ರಿ ಅಂತ ಆಶ್ಚರ್ಯವಾಗುತ್ತೆ. ಬನ್ನಿ, ನಾನೊಂದು ಕತೆ ಹೇಳ್ತೀನಿ ಬನ್ನಿ. ಒಂದಿನ ರಾತ್ರಿ ಬರ್ತಾ ಇದ್ದೆ, ದೂರದಲ್ಲಿ ಒಂದು ಆಕೃತಿ ತೆಳ್ಳಗೆ ಬೆಳ್ಳಗೆ ಚಿಕ್ಕದಾಗಿ ಕಾಣಿಸ್ತಾ ಇದ್ದಿತ್ತು. ಬರ್ತಾ ಬರ್ತಾ ದೊಡ್ಡದಾಗ್ತಾ ಆಗ್ತಾ 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 ನನ್ನ ಕಡೆನೇ ಬರ್ತಾ ಇತ್ತು. ನನ್ನ ಕಡೆ ಬರ್ತಿದ್ದಾಗ ಹಿಂದಿರುಗಿ ನೋಡಿದೆ, ಅದ್ರ ತಲೆ ಇನ್ನು ಮುಂದಾಗಿತ್ತು. ಆ ಬಿಳಿ ಆಕೃತಿ ಹಂಗೆ ಬರ್ತಾ 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 ನನ್ನ ಹತ್ತಿರಕ್ಕೆ ಬಂದಿದ್ದೆ. ಇದ್ದಕ್ಕಿದ್ದಂಗೆ ನೆಗೆದು ನನ್ನ ಗಂಟಲನ್ನ ಏನ್ರಿ ಇಷ್ಟಕ್ಕೆಲ್ಲ ಭಯ ಪಡ್ತೀರಿ? ನಾನು ಹೇಳಲಿಲ್ವಾ ಭೂತ್ಗಳಿಲ್ಲ, ನಾವೇ ನಿಜವಾದ ಭೂತ್ಗಳು ಅಂತ? ಲೇ ಎಲೆಗಳೆಲ್ಲ ಹುಳ ತಿಂದು ಬಿಟ್ಟಿದೆ ನೋಡ್ಕೊಂಡ್ರೆ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಹೋಗೋ ಹೋಗೋ ಹೋಗೋ. ಲೇ ಕೆಂಪ, ಆ ಕಡೆ ಹೆಣ್ಣಾಳುಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದ್ದಾರೇನಾ? ಮಾಡ್ತಾವ್ರೆ ಬುದ್ಧಿ ನೋಡ್ದೇನಾ? ಅಂತೂ ಎಸ್ಟೇಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನ್ ಬೆಳಿಗ್ಗೆ ಈ ಕಡೆ ವಾಕಿಂಗ್ ಬಂದ್ಬಿಟ್ರಲ್ಲ, ಅಂದ ಹಾಗೆ ಯಾರು ಇವ್ರು ಹೊಸಬರು ನಮ್ಮ ಎಸ್ಟೇಟ್ಗೆ? ಇವರು ಪ್ರಭಾಕರ್ ಅಂತ. ಓ ನಮಸ್ಕಾರ ಸ್ವಾಮಿ. ನಮ್ಮ ಎಸ್ಟೇಟ್ ಮ್ಯಾನೇಜರ್ ಮರಿಯ ಕೆಂಪ. ನಮಸ್ಕಾರ. ನನ್ನ ಅಸಿಸ್ಟೆಂಟ್ ಮರಿಯಪ್ಪನವ್ರೆ. ಈ ಸರಿ ಎಷ್ಟಾಗ್ಬೋದು ಕಾಫಿ? ಅಂತದ್ದೇನ್ ಹೆಚ್ಚಿಲ್ಲ ಬಿಡಿ, ಒಂದ್ ತೊಂಬತ್ತೊಂಬತ್ತು ಟನ್ ಆಗ್ಬೋದು. ಮೂರಕ್ಕೆ ಒಂದ್ ಟನ್ ಕಡಿಮೆ ಅಲ್ಲ, ನೂರಕ್ಕೆ ಒಂದ್ ಟನ್ ಕಡಿಮೆ. ಅದೇ ಒಂದ್ ಟನ್ ಕಡಿಮೆ ಮಾಡ್ಬಿಟ್ರಿ. ಹೋದ್ ವರ್ಷನೂ ಇಷ್ಟೇ ಆಗಿತ್ತು ಸ್ವಾಮಿ, ಅದಕ್ಕೆ ಅದು ಪಕ್ಕಕ್ಕಿರ್ಲಿ, ಆಮೇಲೆ ಸೇರಿಸ್ಕೊಂಡ ಅಂತ. ಅಂತೂ ಮರಿಯಿಂದ ಕೆಂಪಂದು ತಲೆ ಅಂದ್ರೆ ತಲೆ. ಅಮ್ಮವರೇ ನಿಮ್ದು ತಮಾಷೆ. ಅಂತಾಗ ನಾವು ಬರ್ತೀವಿ ಅಮ್ಮ. ನಡೆಯೋ ಕೆಂಪ ಸ್ವಾಮಿ. ನಮಸ್ಕಾರ ಅಮ್ಮವರೇ. ಲೇ ಕೆಂಪ್ಕ, ಆ ಕಡೆ ಎಲ್ಲ ಹೋಗ್ತಿದ್ಯಾ? ನಡೆಯ ಈ ಕಡೆ. ಓ ಸಂಜೆಗ ಅತ್ಲಾಗೆ ಈಗ ಇತ್ಲಾಗೆ ಬೆಳಿಗ್ಗೆ ಎದ್ ಕುಡ್ಕೊಂಡ್ ಬಂದ್ಬಿಡ್ತಾರೆ. ಹೇಳಿದ್ ಮಾತ್ ಕೇಳೋದಿಲ್ಲ ಒಂದೂ ಇಲ್ಲ. ಹಲೋ, ಹಾ ನಾನೇ ರಾಮೇಗೌಡ ಮಾತಾಡೋದು. ಓಹೋ ನೀವಾ? ಹಾ ಏನ್ ಸಮಾಚಾರ? ನಾಳೆ? ಹಾ ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಾಯ್. ಏನ್ ಸಮಾಚಾರ? ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಫಿ ತಗೊಂಡ್ಬಿಟ್ಟಿದ್ದೆ ಇವತ್ತು. ಏನು ಇಲ್ಲ. ಹಾ ಏನೋ ಇರಬೇಕು ವಿಷಯ. ಏನು ಇಲ್ಲ ಅಂದ್ರೆ ನಂಬ್ತೀನ? ಏನ್ ಹೇಳಿ ಪರವಾಗಿಲ್ಲ. ಕೆಮ್ಮಣ್ಗುಂಡಿ ಮೈಲ್ಸ್ ತುಂಬಾ ಚೆನ್ನಾಗಿದೆ ಅಂತೆ ಡ್ಯಾಡಿ, ನೋಡ್ಕೊಂಡ್ ಬರ್ಲ? ಅದಕ್ಕೆ ಇಷ್ಟೊಂದು ಪೇಟಿಗೆನಾ? ಸರಿ ಸರಿ ಹೋಗು, ಕಾರ್ ತಗೊಂಡ್ ಹೋಗ್ತೇ ತಾನೆ. ಕಾರ್ ಏನು ಬೇಡ, ಅದೇ ಜಿಯಾಲಜಿಸ್ಟ್ ಪ್ರಭಾಕರ್ ಇದಾರಲ್ಲ, ಅವ್ರ ಗಲ್ಲಿನವರೆಲ್ಲ ತುಂಬಾ ಪರಿಚಯ ಇದಾರಂತೆ ಡ್ಯಾಡಿ. ಓಹೋ ಆಗ ವಿಷಯ. ಮೋಟರ್ ಬೈಕ್ ತರ್ತಾರೆ ಅವ್ರ ಜೊತೆಲಿ. ಸರಿ ಸರಿ ಹೋಗು. ಡ್ಯಾಡಿ ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಡ್ಯಾಡಿ. Thank you.
ಬಯಕೆಯೂ ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ತೈತ ಹುಡುಕಿ ಬಳಿಯಲ್ಲಿ ಸಿರಿದಕ್ಕಿದ ತುಡಿದು ಮಿಡಿದು ನಲ್ಮೆಯು ಉಸಿರಾಡಿತು ತೆರೆಯಲು ಭೋಗ ಸೆಳೆಯುವ ಮೋಹ ಮಿಲನದಿ ಸ್ನೇಹ ಮಾನಸರಾಗ ತೆರೆಯಲು ಭೋಗ ಸೆಳೆಯುವ ಮೋಹ ಮಿಲನದಿ ಸ್ನೇಹ ಆನಂದ ಹೂವಾಗಿ ಹೂವಿನ ತೇರಾಗಿ ಅನುಪಮ ಚೆಲುವಾಯಿತು ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತೈತ ಹುಡುಕಿ ಅರಿವು ಕೊಳೆದಂತೆ ಹಿತವೇನೋ ಸನಿಹ ಮಿಂಗಲ್ತೆ ಸುಖವೇನೋ ಸವಿಯಾದ ಜೀನಾಗಿ ಒಳ್ಳೆಯು ಹೊಳೆಯಾಯಿತು ಸಂಗತಿ ಬೇಕೆಂದು ಎಂದೇನೋ ಮನ ಕೆರಳಿ ಕಾಮನ ಹೂವಾಗಿ ಬಣ್ಣ ಬಣ್ಣಾರಳಿ ಸುಖ ಸಿಕ್ಕಿತು ಚಕ್ಕಂದ ತೆರವಾಯಿತು ಚಕ್ಕಂದ ತೆರವಾಯಿತು ಮಿಸ್ಟರ್ ಪ್ರಭಾಕರ್ ನಿಮ್ ಸರ್ವೆನಲ್ಲಿ ಇಲ್ಲಿವರೆಗೆ ಏನೇನು ಪತ್ತೆ ಆಗಿದೆ ಪತ್ತೆ ಆಗಿರೋದು ಅಂದ್ರೆ ಈ ಪ್ರದೇಶದಲ್ಲಿ ಮ್ಯಾಂಗ್ನೀಸ್ ಮತ್ತು ಐರನ್ ಓರ್ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಖಾತ್ರಿ ಆಗಿದೆ ಎಷ್ಟು ಪರ್ಸೆಂಟ್ ಸಿಗ್ಬೋದು ಸುಮಾರು 70% ಡ್ಯಾಡಿ ನೀವು ಹಾಗೆ ಮಾತಾಡ್ತಾ ಕೂತ್ಕೊಂಡ್ರೆ ಮಾಡಿದ ಅಡಿಗೆ ಎಲ್ಲ ತಣ್ಣಗಾಗುತ್ತೆ ಐ ಆಮ್ ಸೋ ಸಾರಿ ಊಟ ಮಾಡಿ ಮಾಡಿ ಪದ್ಮಾ ಸ್ವಲ್ಪ ಉಪ್ಪಿನಕಾಯಿ ತಗೊಂಡು ಮತ್ತೆ ಬಿಟ್ಟೆ ಪಲ್ಯ ಹೇಗಿದೆ ಯಾರು ಮಾಡಿದ್ದು ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳ್ಬೋದು ರುಚಿಗೋಸ್ಕರ ಪಲ್ಯ ಯಾರು ಮಾಡಿದ್ದು ಅಂತ ಹೇಳ್ಬೇಕಾ ಖಂಡಿತ ಹೇಳಬೇಕು ನಾನೇ ಮಾಡಿದ್ದು ಹೇಳಿ ತುಂಬಾ ಟೇಸ್ಟಿ ಆಗಿದೆ ಏನಮ್ಮ ಚೇಡು ಬಿಡ್ತಾ ಇದ್ಯಾ
ನೀನು ನಿಮ್ ಚಿಕ್ಕಮ್ಮ ಸೇರಿದ್ದಾನೆ ಮಾಡಿದ್ದು. ಓ, ಇದ ವಿಷಯ? ಏನ್ರಿ ಭಾವ ಬೆಂಗಳೂರಿಗೆ ಹೋಗ್ತಾ ಇದಾರಂತೆ? ಹ್ಮ್, ಇವತ್ತು ಬ್ಯಾಂಕ್ ಹಣ ಕಟ್ಟಕ್ಕೆ ಕೊನೆ ದಿನ ಅಲ್ವೇ, ಅದಕ್ಕೆ ಹೋಗ್ತಿದ್ದಾರೆ. ಹಾಗೆ ಬರ್ತಾ ನಿಮ್ ತಂಗಿ ಸುಶೀಲನ್ನು ಕರ್ಕೊಂಬರಕ್ ಹೇಳಿ ಅಂದ್ರೆ? ಪಾಪ, ಇಷ್ಟ ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡು ಅತ್ತೆ ಮನೇಲಿ ಇದ್ರೆ ಆ ಸತ್ತು ಗಂಡನ್ ನೆನಪು ಬಾಧಿಸ್ತಾನೆ ಇರುತ್ತೆ. ಇಲ್ಲಿಗಾದ್ರೂ ಬಂದ್ರೆ ಎಷ್ಟೋ ಸಮಾಧಾನವಾಗಿರುತ್ತೆ. ಆಯ್ತು, ಹೇಳ್ತೀನಿ. ರಾಜು, ನಾನು ಬೆಂಗಳೂರ್ ಹೋಗ್ತಾ ಇದ್ದೆ. ಆಯ್ತಣ್ಣ, ಹೋಗಿ ಬನ್ನಿ. ಹಾಗೆ ಬರ್ತಾ ಸುಶೀಲನ್ನು ಕರ್ಕೊಂಬನ್ನಿ. ಆಯ್ತು, ಕರ್ಕೊಂಬರ್ತೇನೆ. ನೋಡು ಎಸ್ಟೇಟ್ ಕಡೆ ಹುಷಾರು. ಆಯ್ತಣ್ಣ, ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನಿನಗೆ ಹೇಳ್ಬೇಕ ಸಿಗಳ. ನಿಮ್ ಹೇಳಕ್ ಹಣ ಚೆಲ್ಲೋದು ಚಕ್ಕಂದ ಹೇಳೋಕೆ ಅನ್ಕೊಂಡ್ರ ಕೆಲಸ ಮಾಡಿ ಸಮಾಜದ. ಕೆಂಪ್ಗ ಎಲ್ಲ ಬಂದ ಯಾರೇನಾ? ಎಲ್ಲ ಬಂದವ್ರೆ ಬುದ್ಧಿ, ಹೆಣ್ಣಾಳೆ ಜನ ಬಂದವ್ರೆ, ಗಂಡಾಳೆ ಜನ ಬಂದವ್ರೆ, ಹೆಣ್ಸ ಹೇಳು. ಹೆಣ್ಸ ಹೇಳ್ಬೇಕಾ? ಒಂದು, ಎರಡು, ಮೂರು, ಅದೇ 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 ಎಂಟು ಹೆಣ್ಣಾಳು ಬಂದವ್ರೆ. ಲೇ, ನಿನಗೆ ರಾತ್ರಿ ಕುಡ್ದಿದ್ ಮತ್ತು ಇನ್ನು ಇಳಿದಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ಹೆಣ್ಸ ಹೇಳು, ಗಂಡಾಳೆ ಜನ ಬಂದವ್ರೆ, ಹೆಣ್ಣಾಳೆ ಜನ ಬಂದವ್ರೆ ಅಂತ. ಗಂಡಾಳ ಒಂದು, ಮೂರು, ಅಲ್ಲ ಅಲ್ಲ, ಒಂದು, ಎರಡು, ಎರಡು 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 ಗಂಡಾಳ ಬಂದವ್ರೆ. ನಿನ್ನು ಸೇರ್ಸಿ ಮೂರು ಆಗ್ಲಿಲ್ವೇನಾ? ಹ್ಞೂ, ಎಲ್ಲರೂ ಸೇರಿ ಒಂಬತ್ತು ಹೆಣ್ಣಾಳಾಯ್ತು ನನ್ನೂ ಸೇರಿಸಿ. ಬಂದವರಲ್ಲೇ ಒಬ್ಬನ ಮುಂದೆ ಕರಿ. ಯಾರನ್ನ ಕರಿಬೇಕು? ಗಂಡಾಳನ. ಆ ಗಂಡಾಳನ್ ಕರಿಯಲೇ. ಹ್ಞೂ ಸರಿ. ಏ ಅಮ್ಮ ಬಾ ಇಲ್ಲಿ. ಅಲ್ಲ ಅಯ್ಯ, ಬಾ ಬಾ ಇಲ್ಲಿ. ಏನ ನಿನ್ ಹೆಸರು? ಲಿಂಗ ಬುದ್ಧಿ. ಯಾವ ಲಿಂಗ? ಸ್ತ್ರೀಲಿಂಗನೋ ಪುಲ್ಲಿಂಗನೋ? ಸ್ತ್ರೀಲಿಂಗ ಬುದ್ಧಿ. ಸ್ತ್ರೀಲಿಂಗ ಅಂತ ಸ್ತ್ರೀಲಿಂಗ. ಯಾವೂರ? ಬಾಳೆಹೊನ್ನೂರು ಬುದ್ಧಿ. ಬಾಳೆಹೊನ್ನೂರ? ಬಾಳೆಹೊನ್ನೂರ ಬದನೆಕಾಯಿ ಊರು. ಏಯ್, ದಿನಕ್ಕೆ 2 ರೂಪಾಯಿ ಕೂಲಿ ಕೊಡ್ತೀವಿ, ಕೆಲಸ ಮಾಡ್ತೀಯನೋ? ಅವ್ರಿಗೆ ದಿನಕ್ಕೆ 8 ಆಣೆ ಕೊಡ್ತೀಯಾ? 8 ಆಣೆ ಕೊಟ್ಟು ಹೊಟ್ಟಿಗೆ ಅಂತಿರೋದು ಬುದ್ಧಿ? ತಿನ್ನೋದಂತೆ ತಿನ್ನೋದು, ಹೊಟ್ಟೆ ತಿನ್ನೋದು. 1 ರೂಪಾಯಿ ಹೆಣ್ಣು ಕೊಟ್ಟು 8 ಆಣೆ ಕಡಲೆ ತಿನ್ನೋದು ಕಲಿಯೋ ನಿಂಗಣ್ಣ, ಸ್ತ್ರೀಲಿಂಗಣ್ಣ. ಕೆಂಪ್ಗ ಕರ್ಕೊಂಡೋಗಿ ಅವನಿಗೆ ಕೆಲಸ ತೋರಿಸು. ಬಾರೋ ಮಂಗ್ಯ, ಬಾ. ಏಯ್, ಆ ಕಡೆ ಎಲ್ಲ ಹೋಗ್ತಿದ್ಯಾ ಕರ್ಕೊಂಡೋಗಿ ಕೆಲಸ ತೋರಿಸು ಅಂದ್ರೆ? ಅಲ್ಲ, ಹೆಂಡದಂಗಡಿ ಈಗ್ಲೇ ದಾರಿ ತೋರಿಸ್ಬಿಟ್ರೆ ವಾಸಿ ಮತ್ನಾಗೆ ಕತ್ಲಾಗೆ ದಾರಿ ಸಿಗೋದ್ ಕಷ್ಟ. ಹೆಂಡದಂಗಡಿಗೆ ಹೋಗ್ತೀಯ? ಹೆಂಡದಂಗಡಿಗೆ ಹೋಗ್ತೀಯ? ನೋಡ ಅಂಜನೆ, ಮೊದಲು ಕರ್ಕೊಂಡ ಕೆಲಸ ತೋರಿಸು, ಆಮೇಲೆ ಸಾಯಂಕಾಲದಿಂದ ಆ ಕಡೆ ಹೋಗೋಣ ಅಂತ. ಸಾಯಂಕಾಲ ಒಟ್ಟಿಗೆ ಹೋಗೋಣ ಅಂತೀರಾ? ಏ ಮಂಗ್ಯ, ಏನ್ ಹೋಗ್ತಾ ಇದ್ ನಡಿಯ? ತಾಯಿ ಬಾ 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 ನಿಂತ್ಕ. ನಮ್ ತಾವು ಬಂದ ಹೆಣ್ಣು ಮಕ್ಕಳೆಲ್ಲ ಮುಂದಕ್ಕೆ ಬರ್ಬೇಕು. ಬಾ 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 ಮುಂದಕ್ಕೆ ಬಾ. ಅಂದಾಗೆ ಏನ್ ನಿನ್ ಹೆಸರು? ಲಕ್ಷ್ಮಿ. ಲಕ್ಷಣ ಆಗಿದ್ಯಾ? ಯಾವೂರ? ದಾವಣಗೆರೆ. ನಾನ್ ಆವಾಗ್ಲೇ ಅಂದ್ಕೊಂಡೆ ನೀ ನಮ್ ಸೀಮೆ ಹುಡುಗಿ ಅಲ್ಲ, ಆ ಸೀಮೆ ಹುಡುಗಿನೇ ಇರ್ಬೇಕು ಅಂತ. ಊರು ಕೇರಿ ಕಟ್ಕೊಂಡು ನಿಮ್ಗೇನ್ರಿ ಕೆಲ್ಸ ಕೊಟ್ಟಿರೋ ಅಲ್ವಾ ಹೇಳಿ? ನೋಡು, ನಮ್ಮ ಎಸ್ಟೇಟ್ ನಲ್ಲಿ ಹೆಣ್ಣಾಳುಗಳಿಗೆಲ್ಲ ದಿನಗೂಲಿ 2 ರೂಪಾಯಿ, ಆದ್ರೆ ನೀನ್ ವಯಸ್ಸಿನ ಹುಡುಗಿ ಅಂತ ಹೇಳ್ಬಿಟ್ಟು ನಿನ್ಗೆ 2.5 ರೂಪಾಯಿ ನಮ್ಮ. ಇವ್ರ ಲೆಕ್ಕದಲ್ಲಿ 8 ಆಣೆ ಕೊಡ್ಬೇಕು ಗೊತ್ತಾ? ನೀನಿನ್ನೂ ಹೋಗ್ಲಿಲ್ವೇನೋ. ಹೋಗೋ ಹೋಗೋ.
ಇವನ್ನೆಲ್ಲ ಕಟ್ಕೊಂಡು ಒಟ್ಟಿಗೆ ಹೊಂಟೋಗೋಣ ಅಂತ ಬಂದೆ ಬುದ್ಧಿ. ನನಗೆ ಅದೆಲ್ಲ ಗೊತ್ತಿದೆ, ನೀನು ಮೊದಲು ಹೋಗು. ಏನಮ್ಮ ನಿನಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ಒಳ್ಳೆ ಕೆಲಸ ಆಯ್ತು ಬಿಡು. ನೀನು ಇನ್ನೂ ಹೋಗ್ಲಿಲ್ವೇನೋ? ಹೋಗೋ ಹೋಗೋ, ಎಲ್ಲಾದರೂ ಕೂಡ ಸಾಯ್. ಕುಡೀಂದ್ರ ಕುಡಿದು ಸಾಯಿ ಅಂತ. ಅವಾಗ ಏನಮ್ಮ ನಿನಗೆ ಇನ್ನೂ ಮದುವೆ ಆಗಿಲ್ಲ ಅಂದೆ ಅಲ್ಲ? ಆಗೋದು ಬೇಡ. ಇವಾಗ ಏನ್ ಕೆಲಸ ಕೊಡ್ತೀರಾ ಹೇಳಿ? ಅಂಥದ್ದೇನಿಲ್ಲ, ನನ್ನ ಕಣ್ಣು ಮುಂದೆ ಆರಾಮಾಗಿ ಅಡ್ಡಾಡ್ಕೊಂಡಿದ್ರೆ ಆಯ್ತು ಅಷ್ಟೇ. ರೀ ಬಾಯಿ ಬಂದ ಮಾತಾಡ್ಬೇಡ್ರಿ, ಕೆಲಸ ಕೊಡ್ತೀರಾ ಇಲ್ವಾ ಹೇಳಿ. ಏನಮ್ಮ ನಾನು ಕೆಲಸ ಕೊಡಕ್ ಮೊದಲೇ ನೀನ್ ಇಷ್ಟೊಂದು ಬಾಯಿ ಮಾಡ್ತಿಯಲ್ಲ, ನಾನು ಕೆಲಸ ಕೊಟ್ಟ ಮೇಲೆ ನನ್ನೇ ಹೊಡೆದು ಬಾಯಿಗೆ ಹಾಕೊಂಡ್ಬಿಡ್ತೀವ ಏನೋ? ನೀನು ಬಾಯಿಲ್ದೇ ಪಪ್ಪಂತಾಗೆ ಬಾಳಕ್ ಆಗ್ತದ, ನೀವೇ ಹೇಳಿ. ವೆರಿ ಗುಡ್ ವೆರಿ ಗುಡ್, ನಮ್ ಎಸ್ಟೇಟ್ ಕೆಲಸಕ್ಕೆ ನಿನ್ನಂತ ಹೊಳೆ ಆಗ್ಬೇಕು. ಏ ಮರಿಯಾ, ಇವಳಿಗೇನು ಕಷ್ಟವಾದ ಕೆಲಸ ಕೊಡ್ಬೇಡವಾ? ನನಗೆ ಅಷ್ಟು ತಿಳಿಯಕ್ಕಿಲ್ವಾ ಒಡೆಯ. ಹೋಗಮ್ಮ ಹೋಗು, ಅಲ್ಲಿ ಕಾಣುತ್ತಲ್ಲ ಮರ, ಅದ್ರ ನೆರಳಲ್ಲೇ ಕೂತ್ಕೊ, ಬಿಸಿಲಿಗೆ ಬರಬೇಡ. ಹಾಗೇನಾದ್ರೂ ಬಿಸಿಲಿಗೆ ಬಂದ್ರೆ ಬಿಸಿಲಿನ ಜಳ ಕರ್ಗ ನೀರಾಗೋಗ್ಬಿಡ್ತೀಯ. ಹೋಗಮ್ಮ ಹೋಗ್ ಹೋಗ್. ಇವ್ರದೆಲ್ಲ ಎಂಥದ್ದು? ಅಯ್ಯೋ ಇವ್ರ ತವ ಏನ್ ಕೆಲಸ ತೆಗಿಯಕಾಯ್ತದೆ ಒಡೆಯ? ಒಳ್ಳೆ ಗುಂಡಿ ಕಿತ್ತು ಹೆಣ ಇದ್ದಾಗಿದ್ದಾರೆ. ಏಯ್ ಹೋಗ್ರ ಹೋಗ್ರ, ಹಾಗೇನಾದ್ರೂ ಬೇಕಾದ್ರೆ ಮುಂದಿನ ವಾರ ಹೇಳಿ ಕಳಿಸ್ತೀನಿ, ಈಗ ಹೋಗಿ ಹೋಗಿ. ಅಂತ ಒಳ್ಳೆ ಕಟ್ಮಸ್ತಾದ ಹುಡುಗಿನೇ ಕರೆಸಿದ್ಯ? ಇವತ್ ಸಂಜೆ ದೊಡ್ಡ. ಅಯ್ಯೋ ನನಗಷ್ಟು ತಿಳಿಯಕ್ಕಿಲ್ವಾ ಒಡಿ? ಹಾ ಗುರುಳ್ ತೋರಿಸಿದ್ರೆ ಹಸ್ತ ನುಂಗೋ ನಲ್ವೆ ನಾನು? ಅದ್ರಲ್ಲೂ ನೀನಿದೆಯಲ್ಲ, ಹಸ್ತ ತೋರಿಸ್ರೆ ಮೈನೇ ನುಂಗ್ಬಿಡ್ತೀಯ. ಎಲ್ಲ ತಮ್ತಾವ ಕಲ್ತಿದ್ದಲ್ವಾ ಒಡಿಯ? ಮರಿಬೇಡವಾ? ಅಯ್ಯೋ ಮರಿಯಕ್ಕಾಯ್ತದ ಒಡಿಯ? ನಿಮಗ್ ಗೊತ್ತಿಲ್ವಾ ಮರಿಯಾ ಹೆಂಗೆ ಅಂತ ಹೇಳ್ಬಿಟ್ಟು. ಇವತ್ ರಾತ್ರಿಗೆ ನೀವೇ ದುಶ್ಯಾಸನ, ನಾನೇ ದುರ್ಯೋಧನ. ಅಂತೂ ಅಪರೂಪಕ್ಕಾದ್ರೂ ಒಂದ್ಸಾರಿ ಬರ್ತಿರಲ್ಲ, ಅದೇ ಬಹಳ ಸಂತೋಷ. ಅಪರೂಪ ಏನ್ ಬಂತು ಕೃಷ್ಣಪ್ಪನವರೇ? ಬೆಂಗಳೂರಿಗೆ ಬಂದಾಗ್ಲೆಲ್ಲ ಬರ್ತಿರ್ತೀನಲ್ಲ, ಆದ್ರೆ ಇತ್ತೀಚೆಗೆ ಬಂದಿಲ್ಲ ಅಷ್ಟೇ. ಊರ್ ಕಡೆ ಹೇಗಿದ್ದಾರೆ? ನಿಮ್ ಕಾಫಿ ಬಿಸ್ನೆಸ್ ಎಲ್ಲ ಹೇಗಿದೆ? ಪರವಾಗಿಲ್ಲ, ವ್ಯಾಪಾರ ಅಂದ್ಮೇಲೆ ಮೇಲೂ ಬೀಳು ಇದ್ದೇ ಇರುತ್ತೆ. ಬೆಂಗಳೂರಿಗೆ ಬಂದ್ ಬಹಳ ದಿವಸ ಆಯ್ತು, ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಸುಶೀಲ್ ಸ್ವಲ್ಪ ದಿವಸ ಎಸ್ಟೇಟ್ ಕರ್ಕೊಂಡೋಗೋಣ ಅಂತ. ಹೌದೇನೋ? ಅವಳಿಗೆ ಇಲ್ಲಿ ಎಲ್ಲ ಅನುಕೂಲನೂ ಇದೆ, ತೊಂದರೆ ಏನೂ ಇಲ್ವಲ್ಲ? ತೊಂದರೆ ಏನೋ ಪ್ರಶ್ನೆ ಅಲ್ಲ ಕೃಷ್ಣಪ್ಪನವರೇ, ನನ್ನ ತಂಗಿ ಗಂಡನ್ ಕಳ್ಕೊಂಡವಳು, ಅಣ್ಣ ಅಂತ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ. ಸ್ವಲ್ಪ ದಿವಸ ಎಸ್ಟೇಟ್ನಲ್ಲಿ ಸುತ್ತಾಡ್ಕೊಂಡಿದ್ರೆ ಗಂಡ ಸತ್ ನೆನಪು ಮಾಸಬಹುದು ಅಂತ ಅಷ್ಟೇ. ಸುಶೀಲ ಬರ್ತೀನಂದ್ರೆ ಕರ್ಕೊಂಡು ಹೋಗಿ, ನಮ್ಮದೇನೂ ಅಭ್ಯಂತರ ಇಲ್ಲ. ನನಗೆ ಈ ವಿಷಯದಲ್ಲಿ ಸುಧರಾಮ್ ಇಷ್ಟವಿಲ್ಲ. ಅಲ್ಲ ಅವಳಿಗೆ ಇಲ್ಲೇನ್ ಕಡಿಮೆ ಆಗಿದೆ? ಬೇಕಾದ್ರೆ ಅವಳನ್ನ ಕೇಳಿ ನೋಡಿ, ಅಲ್ಲಿ ಅವಳಿಗೆ ಜೊತೆ ಯಾರಿದ್ದಾರೆ? ನಿಮ್ ನಿಮ್ ಕೆಲಸದಲ್ಲಿ ನೀವ್ ಇರ್ತೀರ, ಪಾಪ ಹೆಣ್ಮಗು. ತಗೊಳ್ಳಿ ಮಾವಯ್ಯ. ಏನಮ್ಮ ಸುಶೀಲ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಣ್ಣ.
ಊರಲ್ಲಿ ಎಲ್ರು ಚೆನ್ನಾಗಿದ್ದಾರ? ಎಲ್ರು ಚೆನ್ನಾಗಿದ್ದಾರಮ್ಮ, ಅವ್ರಿಗೆಲ್ಲ ನಿಂದೇ ಯೋಚನೆ. ಬಿಡಿ ಅಣ್ಣ, ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅದರಿಂದ ಪ್ರಯೋಜನ ಆದ್ರೆ ಏನಿದೆ ಅಂತ? ಪ್ರಯೋಜನದ ಪ್ರಶ್ನೆ ಅಲ್ಲಮ್ಮ, ನೀನ್ ನಮ್ಮ ಒಡ ಹುಟ್ಟದೊಳಲ್ವೇ, ನಿನ್ನ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗೋದು ಬೇಡ್ವೆ? ನಿನಗೆ ಬೇಜಾರಿಲ್ಲ ಅಂದ್ರೆ ನನ್ನ ಜೊತೆ ಬಾ ಅಮ್ಮ. ಬೇಜಾರಿ ಅಕ್ಕಣ್ಣ, ನನಗೆ ಇಲ್ಲಿದ್ರು ಅಲ್ಲಿದ್ದ ಹಾಗೆ. ನೀನಾ ಕರಿತಾ ಇದೀಯ, ಅತ್ತೆ ಮಾವ ಒಪ್ಪೋದಾದ್ರೆ. ಸರಿ ಹೋಗ್ ಬಮ್ಮ. ನೀ ನನ್ ಮಗಳು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಮ್ಗಿದ್ದೊಬ್ಬನೇ ಮಗ, ಅವನು ಸತ್ತೋದ. ನೀನ್ ಬರೀ ಸೊಸೆ ಅಲ್ಲ, ಮಗಳು ಕೂಡ. ನೋಡ್ ಸುಸಿಲ್ಲ, ನಿನ್ನ ಆಸೆ ನಾನು ತಡೆಯಲ್ಲಮ್ಮ, ಹೋಗಿದ್ದ. ಆದ್ರೆ ಈ ಅತ್ತೆ ಎನ್ಸ್ಕೊಂಡಿರೋ ತಾಯಿನ ಮಾತ್ರ ಮರ್ತ ಅಲ್ಲೇ ಇದ್ಬಿಡ್ಬಿಡ ಮಗು. ಇಲ್ಲ ಅತ್ತೆ, ಸ್ವಲ್ಪ ದಿನ ಇದ್ಬಿಟ್ಟು ಬಂದ್ಬಿಡ್ತೀನಿ. ಅಣ್ಣ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ಹಾಗೆ ಅದಕ್ಕೇನು ನೋಡ್ಕೊಂಡು ಬರ್ಬಹುದು. ಸರಿ. ನಾವು ಬೆಂಗಳೂರ್ ಹೊರಟೋದ್ರೆ ಅಣ್ಣ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ನಾವು ಬೆಂಗಳೂರ್ಗೆ ಹೋಗ್ತಿದ್ರೆ ನಮ್ ತಂದೆ ತಾಯಿ ತುಂಬಾ ಬೇಜಾರ್ ಪಟ್ಕೋತಾರೆ. ಸುಶೀಲ, ನೀನ್ ನನ್ನ ಮಾತು ಕೇಳಲೇಬೇಕು. ನಾನು ನಿನ್ನವನ್ ತಾನೆ. ಹೌದು, ನೀವು ನನ್ನವರೇ. ಈ ಕಾಲದಾಗ ಮದ್ವೆ ಆಗೋದು ಬರೋ ಹಣ ಹೊಟ್ಟೆಗೆ ಸಾಲಕ್ಕಿಲ್ಲ. ನಮ್ಮ ಅಮ್ಮವ್ರೆ ಮರ್ತ್ ನಿಂತ್ಕೊಂಡ್ಬಿಟ್ಟೆ. ಜಲ್ದಿ ಹೋಗದೆ ಇದ್ರೆ ಮರಿಯಣ್ಣ ರೇಗ್ ಬೀಳ್ತಾರೆ. ಚಿಕ್ಕ ಯಜಮಾನ್ ಹೇಳವ್ರೆ ಆ ಮೂಟೆ ಇಳಿಸ್ಬಿಟ್ಟು ಬಾ ಅಂತ. ಸರಿ, ನಾನು ಬರ್ತೀನಿ ರವಾ. ಇಳಿಸಿದ್ಯಾ ಮೂಟ್ಯ? ಸರಿ ನಡಿ. ಏನ್ಲ ತಿಮ್ಮ ಕುಂತ್ಕೊಂಡ್ಬಿಟ್ಟೆ? ಏನ್ ಮಾಡೋದು, ಸೊಳ್ಳೆ ಕಡ ಜಾಸ್ತಿ ಆಗ್ಬಿಟ್ಟಿರಲ್ಲ. ರಂಗಣ್ಣ ತಪ್ಪೆಯ? ಏನ್ ಈಟೊತ್ ಮಾಡ್ಬಿಟ್ಟೆ ಇವತ್ತು? ಅಲ್ಲಿ ಹೆಂಡ್ದಂಗಡಿ ತವ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ನೋಡ್ತಾ ಕುಂತ್ಕೊಂಡ್ಬಿಟ್ಟೆ. ಒತ್ತಾಗಿದ್ದೆ ಗೊತ್ತಾಗ್ಲಿಲ್ಲ ಅಂತೀನಲ್ಲ, ತಗೋ ಕುಡಿ. ಇದ ರಂಗಣ್ಣ, ನೀನ್ ಬರೋದು ಒಂದ್ ಜನ ತಡವಾದ್ರು ನನ್ ಜೀವ ಡಮ್ ಡಮ ಅಂತ ಹೊಡ್ಕೋತದೆ ಕಣಪ್ಪ. ನೀನ್ ಯಾಕೆ ಹೆದರ್ಕೋತೀಯ ಅಪ್ಪಯ್ಯ? ನಾನೇನ್ ಸಣ್ಣ ಮಗುವ? ಗಾಚಾರ ಕೆಟ್ಟಾಗ ಯಾರೇನ್ ಮಾಡಕ್ ಆಯ್ತದೆ ಮಗ? ನಿನ್ನಣ್ಣ ಎದೆ ಉದ್ದಕ್ ಬೆಳೆದ ಮಗ, ಸಂಜೆ ಕೂಲಿ ಮಾಡ್ಕೊಂಡು ಮನೆಗ್ ಬರ್ತಿದ್ದಾಗ ಹಾವು ಕಚ್ಚಿ ಸತ್ತೋದ. ಕೈಯಾರ ಮಣ್ ಮಾಡ್ ಬಂದೆ. ನಿಮ್ಮವ್ವ ನಾಲ್ಕ್ ಮಕ್ಕಳ ಕೈಯಾಗ ಹಾಕಿ ಶಿವ ಅಂತ ಕಣ್ಣು ಮುಚ್ಕೊಂಡ್ಲು. ಒಂದ್ರಿಂದ ಒಂದ್ರಂಗಿ ಮೂರ್ ಮಕ್ಕಳ ಮಣ್ಣಾಗ ಹಾಕಿ ಈ ದುಃಖನ ಹೊಟ್ಟೆಗ್ ತುಂಬಿಕೊಂಡಿದ್ನಿ. ನೀನೊಬ್ಬ ಉಳ್ಕೊಂಡಿದ್ಯಾ?
ನೀನ್ ಬಿಟ್ರೆ ನನ್ಗಿನ್ಯಾರು ಹೇಳ್ ಮಗ. ಹಳೇದ್ನೆಲ್ಲ ನೆನ್ಸ್ಕೊಂಡು ಮೂರ್ ಹೊತ್ತು ಕಣ್ಣೀರ್ ಹಾಕೋದಾಯ್ತು. ನನ್ ಕಣ್ಣಾಗ ನೀರಲ್ಲದೆ ಮಗ, ಎಲ್ಲ ಬತ್ತೋಗದೆ. ನಿನಗೊಂದು ಮದುವೆ ಆಗಿ ನಿನ್ನ ಹೆಂಡ್ರು ಮನೆಗೆ ಬಂದು ದೀಪ ಹಚ್ಚಬೇಕು. ಅವಳಗೊಂದು ಮಗ ಆಗಿ ನನ್ನ ಅಜ್ಜ ಅಜ್ಜ ಅಂತ ಕೂಗ್ಬೇಕು. ಅದನ್ನ ಕೇಳಿ ನಾನು ಸಂತೋಷ ಪಡ್ಬೇಕು. ಅದೊಂದೇ ಆಸೆ ನನ್ಗೆ ಉಳಿದಿರೋದು ಮಗ. ಆಮೇಲೆ ನೆಮ್ಮದಿಯಾಗಿ ಉಸಿರು ಎಳೆದ್ಬಿಡ್ತೀನಿ. ಆಯ್ತು ಹೇಳಪ್ಪಯ್ಯ, ಕಾಲ ಕೂಡ್ ಬಂದ್ರೆ ಎಲ್ಲ ಅದಾಗದೆ ಆಯ್ತದೆ. ನಾನು ಒಳಕ್ಕೋಗಿ ಅಡಿಗೆ ಗಿಡಿಗೆ ನೋಡ್ತೀನಿ ವಸಿ. ಯಾಕೆ ಸುಶೀಲ ಕಣ್ಣಲ್ಲಿ ನೀರು? ಇದೊಂದೇ ಆ ದೇವ್ರು ನನಗೆ ಧಾರಾಳವಾಗಿ ಕೊಟ್ಟಿರೋದು. ಅದಕ್ಕೆ ನೋಡ್ ಸುಶೀಲ, ವಯಸ್ಸಿನಲ್ಲಿ ನನಗಿಂತಲೂ ದೊಡ್ಡವಳು. ನಿನಗೆ ಬುದ್ಧಿ ಹೇಳೋ ಶಕ್ತಿ ಆಗಲಿ ಚೈತನ್ಯ ಆಗಲಿ ನನಗಿಲ್ಲ. ಏನ್ ಮಾಡೋದು, ನಿನ್ ಮನಸ್ಸಿನೋ ನನಗೂ ಅರ್ಥ ಆಗತ್ತೆ. ಆದ್ರೆ ನೀನ್ ಪಡ್ಕೊಂಬಂದಿರೋದೇ ಇಷ್ಟು. ನಂಗೂ ಅವ್ರ ಜೊತೆನೆ ಸಾವು ಬಂದಿದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಸ್ಥಿತಿನೇ ಬರ್ತಿರ್ಲಿ. ಚೇಚೆ, ಸಾಯ ಮಾತಾಡ್ತೇ ಸುಶೀಲ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಣ್ಣಂದ್ರಿದ್ದಾರೆ, ನಾನಿದ್ದೀನಿ. ಇನ್ನಿದಕ್ಕಿಂತಲೂ ನಿನ್ಗೆ ಇನ್ನೇನ್ ಬೇಕು ಹೇಳು. ಏನಿದ್ರು ಯಾರಿದ್ರು ನನ್ನ ಪಾಲು ಗಂಡ ಇದ್ದಾಗಾಯ್ತೇನು. ಎಷ್ಟೇ ಸಿರಿ ಸಂಪತ್ತಿದ್ರು ಹೆಣ್ಣಿಗೆ ಮುತ್ತೈದೆತನಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ. ಜೀವನ ಇಡೀ ಹೀಗೆ ಕೊರಗನ್ನು ಅನುಭವಿಸ್ಕೊಂಡು ಬದುಕಿರ್ಬೇಕಿನ್ನು. ಯಾವ ಸಂಪತ್ಗಾಗಿ ನಾನು ಬದುಕಿರ್ಬೇಕು? ನಾನು ಬದುಕಿರೋದ್ರಿಂದ ಇಲ್ಲಿರೋರಿಗೆಲ್ಲ ನೋವು ನಿರಾಶೆ ಕಣ್ಣೀರು. ಹಾಗೆಲ್ಲ ಮಾತಾಡ್ಬೇಡ ಸುಶೀಲ. ಹಿಂದ್ಲದ್ದೆಲ್ಲ ಮರೆತು ನೀನ್ ನಗ್ನಗ್ತಾ ಇದ್ರೇನೆ ನಮ್ಮೆಲ್ರಿಗೂ ಸಂತೋಷ. ಸಂತೋಷ ನಿಮ್ಮೆಲ್ರು ಸಂತೋಷಕ್ಕಾದ್ರು ನಾನ್ ನಗ್ನಗ್ತಾ ಇರ್ಬೇಕು.
ಈ ನಡರಾತ್ರಿಯಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡದ? ಮಾತಾಡ್ರವ. ರಿಪೋರ್ಟ್ ಎಲ್ಲ ರೆಡಿ ಆಯ್ತಾ? ಅಯ್ಯೋ, ನೀನ್ ಯಾರಿಗೂ ಅನ್ಯಾಯ ಮಾಡ್ದೋನೇ ಅಲ್ವಾ? ಬನ್ನಿ ಕೊಡ್ರೆ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ನಿನಗೆಂತ ಅನ್ಯಾಯ ಮಾಡ್ಬಿಟ್ರು ಮಗನೇ ರಂಗನ. ಈ ಕೊಲೆ ತೀರಾ ಅನ್ಯಾಯ.
ಆ ಬಗ್ಗೆ ನಾ ಮಾಡಬೇಕಾದಂತ ವಿಚಾರಣೆ ಎಲ್ಲ ಮಾಡಾಯ್ತು. ಆ ಪ್ರಕಾರ ನನಗನ್ಸುತ್ತೆ ಈ ಕೊಲೆ ದೇಶದಿಂದನೇ ಉಂಟಾಗಿರಬಹುದು ಅಂತ. ಪಾಪ ರಂಗ ಯಾವತ್ತೂ ಯಾರಿಗೂ ಮೋಸ ಮಾಡಿದವನು, ಇಂಥವನಿಗೆ ಈಗ ಆಗ್ಬಾರ್ದಾಗಿತ್ತು. ನಮ್ ಎಸ್ಟೇಟ್ ನಲ್ಲಿ ಬೇಕಾದಷ್ಟು ಜನ ಕೂಲಿಗಳಿದ್ದಾರೆ, ಅವರೆಲ್ಲರಿಗಿಂತ ಬಹಳ ಒಳ್ಳೆ ವ್ಯಕ್ತಿ ಎನ್ನಿಸ್ಕೊಂಡಿದ್ದ. ಅದು ಅಲ್ಲದೆ ಪಾಪ ಈ ಮುದುಕನ ಬಿದ್ದವನು ಇವನೊಬ್ಬರೇ ಮಗ. ಈ ಕೊಲೆ ಕಾರಣವಾದ ವ್ಯಕ್ತಿ ಯಾರೇ ಆಗಲಿ, ಅವನ ಪತ್ತೆ ಹಚ್ಚೋಕೆ ಎಷ್ಟೇ ಖರ್ಚಾಗ್ಲಿ ನಾನು ವಹಿಸ್ಕೊಳ್ತೇನೆ. ಈ ಕೊಲೆನ ಖಂಡಿತ ಕಂಡುಹಿಡಿಯಲೇಬೇಕು, ಬಿಡಬಾರದು. ನರ್ಸ ಅಳ್ತಾ ಕುಳಿತುಕೊಂಡ್ರೆ ಸತ್ತ ನಿನ್ನ ಮಗ ಎದ್ದು ಬಂದಾನೇನೋ. ತಗೋ ಇಟ್ಕೋ, ಅವನ ಉತ್ತರ ಕ್ರಿಯಾ ಮಾಡು, ಸಮಾಧಾನ ಮಾಡ್ಕೋ. ಇಂಥಪ್ಪನ್ನು ಕಳ್ಕೊಂಡು ಹೆಂಗ್ ಸುಂಕಿರ್ಲಿ ಬುದ್ಧಿ? ರಂಗ ತೀರಾ ಅನ್ಯಾಯ. ರಂಗ ರಂಗ ಎತ್ತೊಟ್ಟೆ ಕೈಯಾಗೆ ಕೊಳ್ಳಿ ಮಡಗೋಂಗ ಆಯ್ತಲ್ಲೋ ಅಪ್ಪ. ಅಯ್ಯಯ್ಯೋ ರಂಗ ನೋಡಕ ಹೋದ್ಯಲ್ಲೋ ಮಂಗ ಕುಡಿಯಾಕೆ ನಿಂಗೆಲ್ಲ ಐತೆ ಹಂಗು, ಕುಡಿದ್ರೆ ಆಗ್ತಾ ಇರ್ತೀನ್ ಹೊಟ್ಟೆ ಗಡಂಗು. ಅಯ್ಯಯ್ಯೋ ರಂಗ ಹೋದ್ಯಲ್ಲೋ ಮಂಗ ಕುಡಿಯುತ್ತದೆ ಡಗ ಡಗ ಕುಡಿಯುತ್ತದೆ ಬೆರೀತದೆ ಬೆರೀತದೆ ಮಗ ಮಗ ಬೆರೀತದೆ ಆಹಾರ ಸುರಿದ್ರೆ ಹೊಟ್ಟೆ ಉರಿದಂಗೆ ಕುಡಿಯೋ ಕುಡಿಯೋ ಅಂತ ಬಡ್ಕೊಂಡೆ ಕುಡಿನಿಲ್ಲ ಸತ್ತೋದ. ಅಯ್ಯಯ್ಯೋ ರಂಗ ಓದ್ಯಲ್ಲೋ ಮಂಗ ರಂಗ ಮಂಗ. ಹೇಳ್ತೀನಿ ನಿಂದ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು. ನೀವು ನನ್ನನ್ನು ಬೆದರ್ತಿರೋ ಹಾಗಿದೆ. ಭಯಪಡಬೇಡ, ಕೂಗಾಡಿದ್ರೆ ಮಾತ್ರ ನಿನ್ನನ್ನು ಮುಗಿಸ್ತೀನಿ. ನನ್ನಿಂದ ಏನಾಗ್ಬೇಕಾಗಿದೆ ಹೇಳಿ, ನಿಮ್ಮ ಪ್ರಶ್ನೆ ಹೇಳಿ. ಶಿವರಾಮು ನಿನ್ನ ಹತ್ರ ಕೊಟ್ಟಿರುವ ಆ ಪತ್ರ. ಪತ್ರ ಯಾವ ಪತ್ರ? ನನಗೂ ಗೊತ್ತಿಲ್ಲ, ನೀವ್ ಯಾರು ಹೇಳಿ. ಸುಮ್ಮನೆ ಹೇಳ್ಬೇಡ. ಶಿವರಾಮ್ ಕೊಟ್ಟಿರೋ ಪತ್ರದ ವಿಷಯ ಒಂದು ಗೊತ್ತಿಲ್ಲ. ನೀನ್ ನಿಜ ಬಹುದು, ನಾನು ನಿನ್ನ ಬಿಡಲ್ಲ. ಮಂದಿಗೆ ಮಾನ ಮರ್ವಾದೆ ಚಿಂತೆ ಸುತ್ತ ಕಟ್ಟ
ಮಗಳೆ ಯಾಕೋ ಕತ್ತ ಎತ್ತಲೇಬೇಕು. ಹೌದಪ್ಪ ಹೌದು ಹೌದು. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ, ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ. ನಡಿವಾಗ ಕುಂಕು ಬಣ್ಣ ಬಣ್ಣ ಹರುಸ, ನಡಿವಾಗ ಕುಂಕು ಬಣ್ಣ ಬಣ್ಣ ಹರುಸ. ಬಳಿಬಾರು ಹೊಸುರ ಹೀರು, ಬಳಿಬಾರು ಹೊಸುರ ಹೀರು. ಬೆರೆಯೋಣ ಹೀಗೆ ನಾವು ಇಲ್ಲೇ ಸರಸ, ಬೆರೆಯೋಣ ಹೀಗೆ ನಾವು ಇಲ್ಲೇ ಸರಸ. ಎಂದೆಂದು ಬಾಡಿನಾಗೆ ಇದ್ದೆ ಇದೆ ವಿರಸ, ನಾಳಿನ ಹಗಲಾಗೆ ಹೊಸ ಹೊಸ ಬೆಳೆಸ. ಎಂದೆಂದು ಬಾಳಿನಾಗೆ ಇದ್ದೇ ಇದೆ ವಿರಸ, ನಾಳಿನ ಹಗಲಾಗೆ ಹೊಸ ಹೊಸ ಬೆಳೆಸ. ಕಾಣೇಲೋ ಹತ್ತು ಕನಸ ಇರುವಾಗ ನಗ್ತಾ ನಗುತ್ತ, ಕಾಣೇಲೋ ಹತ್ತು ಕನಸ ಇರುವಾಗ ನಗ್ತಾ ನಗುತ್ತ, ಕಾಣೇಲೋ ಇರುವಾಗ ಈ ಹೊತ್ತೆ ಖುಷಿ ಕಾಣು. ನಿಜ ಕಾಣು ಓ ಮಜ ಕಾಣು, ನಿಜ ಕಾಣು ಓ ಮಜ ಕಾಣು. ಹೇಳೋಣ ಹಾದಿಪುರ ಮತ್ತೆ ಮನಸ, ಹೇಳೋಣ ಹಾದಿಪುರ ಮತ್ತೆ ಮನಸ. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನಸ. ಜೀವನದಾಗೆ ಏಳು ಬೀಳು ಇರೋದೇನೆ, ದಿನ ದಿನವೂ ಸವಾಲಾಗಿ ಕೆಣಕೋದು ನಿನ್ನನ್ನೇ. ಓ ಬಿಡಿಸೋಕೆ ಹೋದರಂತೂ ಲೋ ಬಸವ, ಬಿಡಿಸೋಕೆ ಹೋದರಂತೂ ನೂರೆಂಟು ಗಂಟೆನೇ. ಅಂಟಿದರು ಅಂಟದಾಂಗೆ ನಡೆದಾರೆ ಸಿಹಿಜೇನಿ. ಗುರುತಿಂದ ಹಗಲಿರಳು ಅಕ್ಕ ಪಕ್ಕ ದುಡ್ಡಿದು, ಶ್ರಮದಿಂದ ಬಳಲಿದರು ಮತ್ತೆ ಮತ್ತೆ ಪುಟ್ಟಿದು. ಗುರುತಿಂದ ಹಗಲಿರಳು ಅಕ್ಕ ಪಕ್ಕ ದುಡ್ಡಿದು, ಶ್ರಮದಿಂದ ಬಳಲಿದರು ಮತ್ತೆ ಮತ್ತೆ ಪುಟ್ಟಿದು. ಹಾಡಬೇಕು 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 ಹಾಡಬೇಕು. ಅಯ್ಯೋ ನಾವು ನಮ್ಮ ನಮ್ಮ ಬದುಕ, ಅಯ್ಯೋ ನಾವು ನಮ್ಮ ನಮ್ಮ ಬದುಕ. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಬದುಕ, ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಬದುಕ. ಹಾಡಬೇಕು 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 ಹಾಡಬೇಕು.
ನನ್ ಪ್ರಾಣ ಉಳಿತು. ಹೋಗ್ಲಿ ಬಿಡಿ, ಇಲ್ಲೇನ್ ನಡೀತು? ಯಾರಾತ? ಯಾರು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ದಿವಸದಿಂದ ಹಿಂದೆ ಪತ್ರ ಬಂದಿದೆ ಅಂತ ಬೆದರಿಕೆ ಹಾಕ್ತಿದ್ದ. ಯಾವ ಪತ್ರಕ್ಕಾಗಿ ಬೆದರಿಕೆ ಹಾಕ್ತಿದ್ದ? ಇಲ್ಲ, ಗೊತ್ತಿಲ್ಲ. ಅದ್ಯಾವ ಪತ್ರ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾವ ಪತ್ರ ಅನ್ನೋದು ಗೊತ್ತಿಲ್ಲ. ನೀವ್ಯಾರು ಹೇಳ್ತೀನಿ. ಯಾರಿದು? ಅವರು ನನ್ನವರು. ಅಂದ್ರೆ? ಇವತ್ತಿನ ರಿಪೋರ್ಟ್ ಪ್ರಕಾರ ಕಣ್ಮರೆಯಾದ ಶಿವರಾಮಯ್ಯ ಬದುಕಿದ್ದಾನೆ ಅಂತ ನಿಮ್ಗನ್ಸುತ್ತಾ? ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆದಷ್ಟು ಬೇಗ ಅಪರಾಧ ನಡೆಯಲೇಬೇಕು. ಸೆಂಡ್ ಇನ್ಫಾರ್ಮೇಶನ್ ಫಾರ್ ಕ್ವಿಕ್ ಆಕ್ಷನ್. ಓಕೆ ಸರ್. ದಿವಸ ಆದ್ರೂ ನಮ್ಮ ತಂದೆ ಸತ್ತಿದ್ದಾರೋ ಬದುಕಿದ್ದಾರೋ ಅನ್ನೋ ವಿಷಯ ಇನ್ನೂ ಗೊತ್ತಾಗಿಲ್ಲ ವಸಂತಿ. ಸುಧಾ, ನಿಮ್ ಪರಿಸ್ಥಿತಿ ನೋಡಿದ್ರೆ ನನಗೂ ದುಃಖ ಆಗುತ್ತೆ. ಏನ್ ಮಾಡೋದು, ಇಂಥ ಸಮಯದಲ್ಲಿ ಸಮಾಧಾನ ಹೇಳೋದನ್ ಬಿಟ್ರೆ ನನ್ಗೇನು ಹೊಳಿತಾನೆ ಇಲ್ಲ ಸುಧಾ. ನಮ್ ಡ್ಯಾಡಿ ಕೂಡ ನಿಮ್ ತಂದೆನ ಹುಡುಕೋ ಪ್ರಯತ್ನದಲ್ಲೇ ಇದ್ದಾರೆ. ನಮ್ ಡ್ಯಾಡಿನ ಯಾವ ಕಾರಣಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೆ ಒಂದಿಷ್ಟು ಹೊಳಿತಾನೆ ಇಲ್ಲ. ಆದ್ರೆ ನಮ್ ಡ್ಯಾಡಿ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಅಂತ ನನಗ್ ನಂಬಿಕೆ ಇದೆ. ಸುಧಾ, ನಿನ್ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನನ್ನ ಆಸೆ. ನಾಳೆ ನನ್ ಬರ್ತಡೇ ಇದೆ, ಖಂಡಿತ ಬರ್ಲೇಬೇಕು. ಬರ್ತೀಯ ತಾನೇ? ಬರ್ತೀನಿ ಕಡೆ. ನನ್ ಸರ್ವೆ ಕೆಲಸ ಕೊನೆ ಹಂತಕ್ಕೆ ತಲುಪಿದೆ. ನಾನು ಇನ್ನೊಂದ್ 2 ದಿವಸದಲ್ಲಿ ಊರಿಗೆ ಹೋಗ್ಬೇಕಾಗ್ಬೋದು. ಮತ್ತೆ ನೋಡೋಣ. ಥ್ಯಾಂಕ್ ಯು.
ಜಿಯಾಲಜಿಸ್ಟ್ ಆದ ನಿಮ್ಗೆ ನಿಮ್ ಕೆಲಸ ಏನನ್ಸುತ್ತೆ ಪ್ರಭಾಕರ್? ನನ್ ಕೆಲಸ ನನಗೆ ಖುಷಿ ಕೊಟ್ಟಿದೆ. ಅಷ್ಟಲ್ದೆ ಜೀವನ ಎಲ್ಲ ಒಂದ್ ರೀತಿ ಅಡ್ವೆಂಚರ್ಸ್ ಕಾಣಿಸುತ್ತೆ. ನನಗೆ ಅಡ್ವೆಂಚರ್ ಅಂದ್ರೆ ಕಿವಿ ಕಣ್ಣೆಲ್ಲ ನೆಟ್ಕಾಗೋಗುತ್ತೆ, ಬಲೆ ಮಜಾ ಇರುತ್ತಲ್ಲ. ಖಂಡಿತ ಮಿಸ್ ವಸಂತಿ. ನೋಡಿ ನಾನು ನೋಡ್ತಾನೆ ಇದ್ದೀನಿ. ಏನನ್ನ? ನೀವು ಮತ್ ಮತ್ತೆ ನನ್ನನ್ನ ಮಿಸ್ ಮಿಸ್ ಅಂತ ಕರಿತಿದ್ರೆ ನನಗ್ ಸಿಟ್ಟು ಬರುತ್ತೆ. ನಾನು ನಿಮ್ಮಿಂದ ನಿರೀಕ್ಷಿಸೋದು ನಿಮ್ ಪ್ರೀತಿಯನ್ನ. ನನ್ನನ್ನು ಗೌರವದಿಂದ ಮಾತಾಡಿಸಿ ದೂರ ತಳ್ಳೋ ಕೆಲಸ ಮಾಡ್ಬಿಡಿ. ನಾನು ನಂಬೋಲ್ಲ, ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸೋದಿಲ್ಲ ಅಂತ ನನಗೆ ಪ್ರಾಮಿಸ್ ಕೊಡಿ ಪ್ಲೀಸ್. ಖಂಡಿತ ಬರ್ಬೇಕು. ರಾಜು, ಇಷ್ಟು ದಿನ ನಿನ್ನ ಹತ್ರ ಒಂದು ವಿಷಯ ತಿಳಿಸ್ತೇ ಮುಚ್ಚಿಟ್ಟಿದ್ದೆ, ಯಾರಿಗೂ ತಿಳಿಸ್ಲಾರ್ದಂತ ರಹಸ್ಯ ಅದು. ಶಿವರಾಮಯ್ಯನ ವಿಷಯ ಇನ್ನೂ ತೀರ್ಮಾನಕ್ಕೆ ಬರದೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ. ಆ ಶಿವರಾಮಯ್ಯನಿಗೂ ನನಗೂ ಇದ್ದ ಸ್ನೇಹ ನಿನಗೂ ತಿಳಿದದ್ದೆ. ನನಗೆ ಹಣದ ಅವಶ್ಯಕತೆ ಇದ್ದದ್ರಿಂದ ಒಂದು ದಿನ ನಾನು ಅವನ ಹತ್ರ ಹಣ ಕೇಳೋಕೆ ಹೋಗಿದ್ದೆ. ಅದೇನ್ ನಿನ್ ಪ್ರಾಬ್ಲಮ್ ಹೇಳು? ನನ್ ಪ್ರಾಬ್ಲಮ್ ಬಗೆಹರಿಸ್ಬೇಕಾದ ನೀನ್ ಒಬ್ನೇಶ್ ಏನ್ ಬಾಯ್ಬಿಟ್ ಹೇಳ. ನೋಡು, ಬ್ಯಾಂಕ್ ಪ್ರಾಬ್ಲಮ್ ನನ್ನ ತಲೆ ಮೇಲೆ ಕುಳಿತ್ಬಿಟ್ಟು ಹಗಲು ರಾತ್ರಿ ನಿದ್ರೆ ಬರ್ತಿಲ್ಲ. ಇನ್ನೆರಡು ದಿವಸದಲ್ಲಿ ಬ್ಯಾಂಕ್ಗೆ 10 ಲಕ್ಷ ರೂಪಾಯಿ ಕಟ್ಟಲಿಲ್ಲ ಅಂದ್ರೆ ನನ್ನ ಮನೆ ಎಸ್ಟೇಟು ಎಲ್ಲ ಹರಾಜಿಗೆ ಬರುತ್ತೆ. ಅಲ್ಲಯ್ಯ, ಇಷ್ಟು ದೂರ ಬರೋವರೆಗೂ ಯಾಕೆ ಸುಮ್ಮನಿದ್ದೆ? ಯಾವಾಗಲೂ ಹೀಗೆ ನೀನು. ಯಾವ್ಯಾವುದು ಸೋರ್ಸಸ್ ನಂಬ್ಕೊಂಡು ಈ ರೀತಿ ಆಯ್ತು? ಜೊತೆಗೆ ಕಾಫಿ ಬೆಳೆನೂ ಕೈ ಕೊಡ್ತು ಶಿವ. ಮೊದಲು ಕುಡಿ, ಆಮೇಲೆ ಯೋಚನೆ ಮಾಡೋಣ. ನೀನು ಯೋಚನೆ ಮಾಡೋಣ ಅಂದ್ರೆ ಭಯವಾಗುತ್ತೆ. ನನ್ನಂತ ಆಪ್ತ ಸ್ನೇಹಿತ ನಿನಗಿರುವಾಗ ನಿನ್ಗ್ಯಾಕಯ್ಯ ಭಯ? ನಿನ್ ವಿಷಯದಲ್ಲಿ ಯೋಚನೆ ಮಾಡುವಂಥದ್ದು ಏನಯ್ಯ ಇದೆ? ಅಲ್ಲದೆ ನಾವೇನ್ ಕೆಲಸ ಮಾಡಿದ್ರು ಎಲ್ಲ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ತಾನೆ. ರಾಮು, 10 ಲಕ್ಷ ರೂಪಾಯಿ ಇದೆ ಇದ್ರಲ್ಲಿ. ನಿನ್ ಪ್ರಾಬ್ಲಮ್ಸ್ ಏನೇನಿದೆಯೋ ಎಲ್ಲ ಸಾಲ್ವ್ ಮಾಡುದು. ಆದ್ರೆ ಇನ್ ಮುಂದೆ ಯಾವುದು ಈ ತರ ಪ್ರಾಬ್ಲಮ್ಸ್ ಬರ್ದೇ ಇದ್ದ ನೋಡ್ಕೋ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಸ್ನೇಹಿತ ಇರೋದ್ರಿಂದಲೇ ನಾನೊಬ್ಬ ವ್ಯಕ್ತಿ ಅನ್ನಿಸ್ಕೊಂಡೆ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು. ಬೀಡು, ನಮ್ ನಮ್ಮಲ್ಲಿ ಎಂಥದ್ದು ಫಾರ್ಮ್ಯಾಲಿಟೀಸ್. ನನ್ನ ನೋಡಿ, ನಾನೇ ಮನೆ ಡ್ರಾಪ್ ಮಾಡ್ತೀನಿ ಬಾ. ಬನ್ನಿ ರಾಮು. ಇವಳೆ ನಾನು ಹೇಳ್ತೇನೆ ಪ್ರಮೀಳಾ ಅಂತ. ಇವಳು ನಮಸ್ಕಾರ. ನಮಸ್ಕಾರ ಪಮ್ಮಿ. ನೀವು ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ ರಾಮು ಅಂತ. ಒಳಗೆ ಬನ್ನಿ. ಇದ್ಯಾಕೋ ಪೆಚ್ಚ ನಿಂತು ಬಿಟ್ಟೆ? ಬಾರ ಒಳಗೆ. ಯಾರದು ಪ್ರಮೀಳಾ? ಯಾರ ಹೇಳ್ತೀನಿ ಬಾ. ಐಸ್ ಒಂದೆರಡ ಒಂದ್ ಹಾಕುವ ಸಾಕು. ಆಗ್ಲಪ್ಪ ತೊಳಸ್. ಶುಭ, ಎಷ್ಟು ದಿವಸ ಇದೆಲ್ಲ? ಏನು ಇದ? ಬಹಳ ರೀಸೆಂಟ್ ಆಗಿ ಕಣೆಯ, ಈ ಮನೆ ಕಟ್ಸಿದ್ನಲ್ಲ ಆಮೇಲೆ. ಅಲ್ವಾ, ಎಷ್ಟು ದಿವಸ ಆಯ್ತು ಒಬ್ಬಂಟಿನಾಗಿ ಬಂತು? ಅದು ಸರಿ ಇನ್ನು, ಆದ್ರೂ ಮಹಾರಸಿಕ ಕಣೆಯ ನೀನು. ಏನು, ನೀನೇನು ಕಮ್ಮಿನಾ?
ನೀನು ರಸಿಕ ರಾಜ. ಶಿವಂ, ಇದೇನಾ? ಇನ್ನು ಅರ್ಧ ಗ್ಲಾಸ್ ಕೂಡ ಖಾಲಿ ಆಗಿಲ್ಲ, ಆಗ್ಲೇ ತಲೆಗೆ ಇರ್ತೇನೋ, ಇದೇನು ಅಂತ ಕೇಳ್ತಾ ಇದೆಯಲ್ಲೋ. ಐ ಸೇ ದಿಸ್ ಇಸ್ ಜಸ್ಟ್ ಅನ್ ಆಪಲ್. ಆಪಲ್ ಅನ್ನೋದೇನೋ ಸರಿ, ಹಿಂದೆ ಹ್ಯಾಕ್ ತಿಂತಿದ್ದು ಅಂತ ಜ್ಞಾಪಕ ಇದೆಯೇನು ನಿನಗೆ? ಏನಾಗಿದೆಯೋ ಇವತ್ತು ನಿನಗೆ? ಏನೇನು ಹೊಸಸ್ತ ಮಾತಾಡ್ತಾ ಇದೆಯಲ್ಲೋ. ನಾವೇನು ಹೊಸಬ್ರೇನಯ್ಯ, ಹಳೆ ಸ್ನೇಹಿತರಲ್ವೇನೋ? ಇಬ್ರು ಹಂಚ್ಕೊಂಡು ತಿಂತಾ ಇದ್ವು. ಹಾಗ್ಬಾ ದಾರಿಗೆ. ಅದು ರಾಮು, ನನಗೆ ಈಚೀಚೆಗೆ ಅನಿಸ್ತಾ ಇದೆ, ಹಣ್ಣನ್ನ ಹಂಚ್ಕೊಂಡು ತಿನ್ನೋದಕ್ಕಿಂತಲೂ ಅದನ್ನ ಪೂರ್ತಿಯಾಗಿ ಒಬ್ಬನೇ ತಿಂದ್ರೆ ಮಜಾ ಕಣೆ. ಏನಂತೀಯ? ಆಮ್ ಐ ರೈಟ್? ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು. ವೆರಿ ಗುಡ್. ಗಾಬರಿಯೇನು ಪಡಬೇಕಾದಿಲ್ಲ. ನಾನು ಮೊದಲನೇ ಸಾರಿ ನಿನ್ನನ್ನು ನೋಡಿದಾಗಲೇ ನೀನ್ ನನ್ನವಳಾದ್ರೆ ನಿನ್ನಿಂದ ಎಂಥ ಸುಖ ಸಿಗಬಹುದು ಅಂತ ಆಲೋಚಿಸ್ತಿದ್ದೆ. ಎಂಥ ನೀಚತನದ ಮಾತು ಮಾತಾಡ್ತೀರಾ? ನಿಮ್ಮ ಸ್ನೇಹಿತರಿಗೆ ದ್ರೋಹ ಬಗೆಯುತ್ತಿದ್ದೀರಾ? ನಾನು ಶಿವು ಮೊದಲಿನಿಂದಲೂ ಎಲ್ಲ ಸುಖನೂ ಸಮನಾಗಿ ಹಂಚಿಕೊಂಡಿದ್ದೆ. ಆದ್ದರಿಂದ ನಿನ್ನನ್ನು ಆಸೆ ಪಡೋದ್ರಲ್ಲಿ ಯಾವ ದ್ರೋಹದ ಮಾತೂ ಇಲ್ಲ. ಹೊರಟಾಗಿ ಇಲ್ಲಿಂದ. ನಿನ್ನನ್ನು ಅನುಭವಿಸ್ದೆ ನಾನಿಲ್ಲಿಂದ ಹೋಗ್ತೇನೆ. ಬಿಡು, ನಾನು ಬಿಡ್ದಿದ್ದೆ ಬಿಡ್ದಿದ್ದೆ ಸುತ್ತ ಹಾಕ್ಬಿಡ್ತೀನಿ. ನನ್ನಂತ ಸ್ನೇಹಿತನಿಗಿಂತ ಈ ಸೂಳೆನೇ ಹೆಚ್ಚಾಗೋದಲ್ಲ ನಿನಗೆ. ದಟ್ಸ್ ಆಲ್ ರೈಟ್, ಡೋಂಟ್ ವೇಸ್ಟ್ ಯುವರ್ ಬುಲೆಟ್. ಗುಡ್ ನೈಟ್, ಗೆಟ್ ಔಟ್. ಗುಡ್ ಬೈ, ಐ ಸೆಡ್ ಗೆಟ್ ಔಟ್ ಯು ಬಾಸ್ಟರ್ಡ್. ಸಾರಿ, ಎವ್ರಿಥಿಂಗ್ ವಿಲ್ ಬಿ ಗ್ರೇಟ್. ಗೌಡ ಇದಾನೇನಾ? ಅವರೇ ಬದಿ. ಸರಿ, ಶಿವರಾಮಯ್ಯ ಬಂದಿದ್ದಾರೆ ಅಂತ ಹೇಳು. ಆಗ್ಲಿ ಬದಿ. ಹಲೋ ಫ್ರೆಂಡ್, ಏನ್ ವಿಷಯ? ನಿನ್ನನ್ನೇ ನೋಡೋಣ ಅಂತ ಬಂದೆ. ಇಲ್ಲಿವರೆಗೂ ಬಂದ ಸಮಾಚಾರ ಏನು ಅಂತ ಕೇಳಬಹುದು ತಾನೆ? ಧಾರಾಳವಾಗಿ. ನೀನ್ ನನ್ನಿಂದ ತಗೊಂಡಿದ್ದೆಲ್ಲ 10 ಲಕ್ಷ ರೂಪಾಯಿ, ಅದನ್ನ ಇವತ್ತೇ ಹಿಂತಿರುಗಿಸ್ಬೇಕು. ನೀನು ನಾನು ನಿನ್ನತ್ರ ಹಣ ತಗೊಂಡೆ, ನಿನಗೇನು ಹುಚ್ಚಿಚ್ಚು ಹಿಡಿದಿಲ್ಲ ತಾನೆ? ಏ ರಾಮು, ಜೋಕ್ ಮಾಡ್ತಾ ಇದೀಯಾ? ನಾನ್ ಜೋಕ್ ಮಾಡ್ತಿಲ್ಲ. ನಿನ್ನತ್ರ ಯಾವಾಗ ಹಣ ತಗೊಂಡಿದ್ದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಮಾತಾಡ್ತಿರೋದನ್ನ ಕೇಳ್ತಿದ್ರೆ ನನ್ನ ಹಣಕ್ಕೆ ನಾಮ ಹಾಕೋಕ್ ಕಾಣುತ್ತೆ. ನೀನು ನಾನ್ ಹಣ ತಗೊಂಡಿದ್ರಲ್ಲ ನಾಮ ಹಾಕೋದು. ನಾನ್ ನಿನ್ನ ಹತ್ರ ಹಣನೂ ತಗೊಂಡಿಲ್ಲ, ನೀನ್ ನನಗೆ ಕೊಟ್ಟು ಇಲ್ಲ. ನೀನ್ ಇಂಥ ಮೋಸ್ಕಾರ ಅಂತ ಗೊತ್ತಿದ್ರೆ ನಿನ್ ಸಮಾಸನೆ ಮಾಡ್ತಿರ್ಲಿಲ್ಲ ನಾನು. ಸೂಳೆಗೋಸ್ಕರ ಸ್ನೇಹ ತಿರಸ್ಕರಿಸುವ ನಿನ್ನಂತ ಒಂದು ಸ್ನೇಹನೇ ಬೇಡ. ಇದೇ ನಿನ್ ಕೊನೆ ತೀರ್ಮಾನನ? ಹೌದು. ನೀನ್ ನನ್ನಿಂದ ತಗೊಂಡಿರೋ 10 ಲಕ್ಷ ರೂಪಾಯಿನ ಹಿಂತಿರ್ಗಿಸೋದಿಕ್ಕೆ ನಾಳೆನೇ ಕೊನೆ. ಯಾಪ್ಕ ಇರ್ಲಿ. ಈ ಶಿವರಾಮಯ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಲ್ಲ ಅನ್ನೋದು ಜ್ಞಾಪಕ ಇರಲಿ. ನಾಳೆ ಬೆಳಗಾಗೋದ್ರೊಳಗಾಗಿ 10 ಲಕ್ಷ ರೂಪಾಯಿ ಬಂದಂತ ತಿಜೋರಿಗಳು ಬೀಳಲಿಲ್ಲ. ಗುಡ್ ಲಕ್. ಉತ್ತಮ ನೀಚೆ.
ಮತ್ತೆ ಹೇಳಿದ್ನಲ್ಲ, ಈ ಶಿವರಾಮಯ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ಲ ಅಂತ. ಈ ಪತ್ರಕ್ಕೆ ನಿನ್ ಸೈನ್ ಹಾಕು, ಇಲ್ದೆ ಹೋದ್ರೆ ಇಲ್ಲಿ ನಿಂತಿದಾರಲ್ಲ ಈ ನಾಲ್ಕು ಜನ ತಾಂಡಿಗರು, ಅವರು ನಿನ್ ಬೋಟಿ ಬೋಟಿ ತೆಗೆದು ಬಿಡ್ತಾರೆ. ಹಾಕು. ಇನ್ನೊಂದು, ಇಲ್ಲಿ ರಾಮು, ನನ್ನ 10 ಲಕ್ಷ ರೂಪಾಯಿ ನಾಮ ಹಾಕಿದ್ದೆ ಅಲ್ಲ, ಈಗ ಈ ಆಸ್ತಿ ಎಲ್ಲ ನಂದು. ಬಿಡು ಗಾಡಿ ಇಲ್ಲಿಂದ. ಬೈಸಕಿಲಿಯ ಬಾದ್ಮ್ಯಾನ ಚಲೋ. ನನಗೂ ಅವನಿಗೂ ಆ ಹೆಣ್ಣಿಂದ ಉಂಟಾದ ಮನಸ್ತಾಪ ದ್ವೇಷಕ್ಕಿರು. ನಮ್ಮ ಆಸ್ತಿನೆಲ್ಲ ಶಿವರಾಮಯ್ಯ ಆ ಪತ್ರದಲ್ಲಿ ಬರೆಸ್ಕೊಂಡಿದ್ದ. ಆಗ ನನ್ನ ಸ್ಥಿತಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಾಗಿತ್ತು. ಅವನನ್ನು ಕಿಡ್ನಾಪ್ ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಆ ಪತ್ರ ವಾಪಸ್ ಪಡೆಯೋದೇ ನನ್ನ ಉದ್ದೇಶ ಆಗಿತ್ತು. ನಾನು ಎಷ್ಟು ಹಿಂಸೆ ಕೊಟ್ಟರು ಅವನಿಂದ ಆ ಪತ್ರದ ವಿಷಯ ಬಾಯಿ ಬಿಡಿಸೋಕಾಗ್ತಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಸಹಾಯ ನನಗೆ ಅಗತ್ಯ ಅನ್ನಿಸ್ತು. ಈಗೇನ್ ಮಾಡೋದು ರಾಜು, ಈಗೇನ್ ಮಾಡೋದು? ನನ್ ಒಂದು ತೋರ್ತಿಲ್ಲ, ಒಂದು ತೋರ್ತಿಲ್ಲ. ಅಷ್ಟೇ ತಾನೇ ಅಣ್ಣ, ಯಾಕೆ ಯೋಚನೆ ಮಾಡ್ತೀರ? ನಿಮ್ಮ ತಮ್ಮ ರಾಜು ನಾನಿಲ್ಲಿದ್ದೀನಿ. ಆ ಶಿವರಾಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ನಮ್ ಕೈ ಸೇರ್ಬೇಕು ತಾನೇ? ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ತಾನೇ? ಅದಕ್ಕೆಲ್ಲ ಪ್ಲಾನ್ ಮಾಡಿದ್ದೀನಿ. ಇವೇನು ಯೋಚನೆ ಮಾಡ್ಬೇಡಿ ರಾಜು, ಮನಸ್ಸು ಮಾಡ್ದ ಅಂದ್ರೆ ಅಣ್ಣನಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲ. ಈಗ್ಲಾದ್ರೂ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನನ್ನ ಶತ್ರು ಚಿಂತೆ ಇಲ್ಲ, ನಾ ಹೇಳೋಲ್ಲ. ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿಟ್ಕೋ, ಇವತ್ತಲ್ಲ ನಾಳೆ ನಿನ್ನ ಆಸ್ತಿ ಎಲ್ಲ ನಂದಾಗತ್ತೆ. ನೀನ್ ಬದುಕಿದ್ರೆ ತಾನೆ ನನ್ನ ಆಸ್ತಿ ನಿನ್ ಪಾಲಾಗೋದು. ಅದಿರ್ಲಿ, ಮರ್ಯಾದೆಯಿಂದ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನಿನ್ನಂತ ನಾಯಿಗೆ ಮರ್ಯಾದೆ ಬೆಲೆ ಏನೋ ಗೊತ್ತು. ನಾ ಹೇಳೋಲ್ಲ, ನಾ ಹೇಳೋಲ್ಲ. ಶಿವು ನೋಡು, ಬೇಡ, ಇನ್ನ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ, ಯೋಚನೆ ಮಾಡಿ ಹೇಳು. ಮುಗಿಯುವವರೆಗೂ ಇಲ್ಲಿ ಇರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು, ವೆರಿ ನೈಸ್ ಪ್ಲೇಸ್. ಡ್ರಿಂಕ್ಸ್ ಏನು ತಗೋತೀರಾ, ಕಾಫಿ ಆರ್ ಟೀ? ನೋ, ಡೋಂಟ್ ಟೇಕ್ ಎನಿ ರಿಸ್ಕ್. ಏನಿಲ್ಲ, ನನಗೆ ಸೆಲ್ಫ್ ಪ್ರಿಪರೇಷನ್ ಮಾಡ್ಕೊಂಡು ಚೆನ್ನಾಗಿ ಅಭ್ಯಾಸ ಇದೆ. ನನ್ನ ಕೈಯಿಂದ ಕಾಫಿ ಒಂದು ಸಾರಿ ಕುಡಿದ್ರು ಮತ್ತೆ ನೀವು ಬಿಡಲ್ಲ. ಒಂದು 5 ನಿಮಿಷ ಪ್ರಿಪೇರ್ ಮಾಡ್ತೀನಿ, ಪ್ಲೀಸ್ ಹ್ಯಾವ್ ಎ ಲುಕ್ ಅಟ್ ದಿ ಮ್ಯಾಗಝೈನ್. ನನಗೂ ಅದೇ ಸಂದೇಹ. ಈಗೇನ್ ಮಾಡೋದು? ಮಾಡೋದೇನು,
ಸಂದೇಹ ಬಂದ್ಮೇಲೆ ಮುಗೀತು. ಅವನ ಕೆಲಸ ಮುಗಿಸೋಕೆ ಏರ್ಪಾಟ್ ಮಾಡು. ಆ ಕೆಲಸ ಇವತ್ತೇ ಆಗ್ಬೇಕು. ಹಲೋ, ಯಾರು ಮಾತಾಡ್ತಿರೋದು? ಸುಧಾ ಇದ್ದಾಳಾ? ನೀವ್ ಯಾರು ಮಾತಾಡ್ತಿರೋದು? ನಾನು ವಾಸಂತಿ. ಸುಧಾ, ನಿಮ್ ಬರ್ತ್ಡೇ ಪಾರ್ಟಿ ಅಂತ ಆಗ್ಲೇ ಹೊರಟ್ರಲ್ಲ, ಇನ್ನೂ ಬರ್ಲಿಲ್ವೇ? ಎಷ್ಟೊತ್ತಾಯ್ತು ಹೊರಟು? ಅವ್ರು ಹೊರಟು ಒಂದ್ ಗಂಟೆ ಆಯ್ತಲ್ಲ. ಹೌದಾ? ಇನ್ನೂ ಬಂದಿಲ್ವಲ್ಲ. ಇಷ್ಟೊತ್ತಾಯ್ತು. ಸರಿ, ಥ್ಯಾಂಕ್ಸ್. ನೋ ಮೆನ್ಷನ್. ಏನಮ್ಮ ವಾಸಂತಿ, ಯಾರು ಫೋನು? ಸುಧಾ ಗೇಟ್ ಅಡಿ, ಅವಳು ಹೊರಟು ಒನ್ ಅವರ್ ಆಯ್ತಂತೆ, ಇನ್ನೂ ಬಂದಿಲ್ಲ. ಪರವಾಗಿಲ್ಲ ಬಾ, ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ. ಡೋಂಟ್ ವರಿ, ಬಾ ನೀನು. ಅಲ್ಲಿ ಗೆಸ್ಟ್ ಗಳೆಲ್ಲ ಕಾಯ್ಕೊಂಡಿರ್ತಾರೆ. ಬಾಬಾ. ಹಲೋ ಮಿಸ್ಟರ್ ಪ್ರಭಾಕ್. ಹಲೋ. ಆ
ಶಿವರಾಮ, ಈಗ್ಲಾದ್ರೂ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನನ್ನೇನ ಹೇಳಿದ್ನಲ್ಲೋ, ಎಷ್ಟು ಸರ್ತಿ ಕೇಳ್ತೀಯಾ? ಸರಿ, ನನ್ನ ಮಗಳ ಯಾಕೋ ಇಲ್ಲಿ ಕರ್ಕೊಂಡು ಬಂದೆ? ಗೊತ್ತಾಗತ್ತೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ. ನಿನ್ ಜೀವಕ್ಕೂ ಅಪಾಯ ಇಲ್ಲ, ನಿನ್ ಮಗಳಿಗೂ ತೊಂದರೆ ಇಲ್ಲ. ಹೇಳು ಹೇಳು. ನನ್ ಸತ್ರು ಪರವಾಗಿಲ್ಲ, ನಾನು ಹೇಳಲ್ಲ. ಹೇಳಲ್ಲ ಸತ್ರು ಹೇಳಲ್ಲ. ಹೇಳಲ್ಲ ಇಲ್ಲ. ರಾಜು ಬಿಟ್ಬಿಡಿ ನನ್ನ. ನನ್ನ ಮಗಳು ನಿನಗೂ ಮಗಳೇ ಅಲ್ವೇನು? ಅವಳು ನಿನ್ನ ಅಂಕಲ್ ಅಂಕಲ್ ಅಂತ ಕರೀತಾ ಇರ್ಲಿಲ್ವೇನು? ಅವಳು ನಿನ್ನ ಮಗಳ ಹಾಗೆ ಅಲ್ವೇನು? ಬಿಟ್ಬಿಡು ಬಿಟ್ಬಿಡು ಅವಳನ್ನ, ನನ್ನ ಪ್ರಾಣ ತಗೊಳು ಬಿಟ್ಬಿಡು. ಅಯ್ಯೋ ಹೇಳು ಎಲ್ಲಿದ್ದೀಯಾ? ನಮ್ಮ ಎಸ್ಟೇಟ್ ಪಂಪ್ ಹೌಸ್ ಇದೆಯಲ್ಲ, ಅದರ ಮೀಟರ್ ಬೋರ್ಡ್ ಹಿಂದ್ಗಡೆ ಇಟ್ಟಿದ್ದೇನೆ. ಹೋಗ್ ತಗೋ ಹೋಗ್ತು. ಪತ್ರ ಎಲ್ಲಿದೆ ಅಂತ ಗೊತ್ತಾಯ್ತು? ಇವರಿಬ್ಬರನ್ನ ಹೀಗೆ ಬಿಡೋದು ಬೇಡ, ಇವರಿಬ್ಬರನ್ನ ಮುಗಿಸ್ಬಿಡೋಣ. ಚಂಡ ಅಲ್ಲ, ಮನಗೂ ಮೋಸ ಮಾಡಿದ್ಯೇನೋಡ. ನಾನಿದ್ದೀನಿ ನಾನಿದ್ದೀನಿ, ಹೆದರು ಬೇಡ.
ಪ್ರಭು. ಕುಡಿ ಅಂದ್ರ ಲೇ ಮರಿಯಾ ನನ್ ಕುಡಿ ಕೆಂಪ ಅಂತ ತಿಳ್ಕೊಂಬಿಟ್ಯ. ನಾನು ಸಿ ಐ ಡಿ ಕೆಂಪಯ್ಯ. ಲೈ ಅನ್ಯಾಯವಾಗಿ ರಂಗನ್ನ ಕೊಂದ ಹಾಕ್ಬಿಟ್ಟಲ್ಲ ರಾಸ್ಕಲ್. ಇನ್ನು ಏನೇನ್ ಮಾಡಿದೀಯ ಅಂತ ನನ್ನ ಹತ್ರ ಲಿಸ್ಟ್ ಇದೆ. ಲೈ ಎತ್ತ ಕೈ. Congratulations. Thank you. ಕನಸಿಂದ ತರಿತ ಹುಡುಕಿ ಬಳಿಯಲ್ಲಿ ಸಿರಿಗಕ್ಕಿತ ಹಿಡಿದು ಮಿಡಿದು ನಲ್ಮೆಯು ಉಸಿರಾಡಿತು.